subscribe to our channel and press the bell button for latest educational videos. ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ನಮಸ್ಕಾರ. ಸ್ನೇಹಿತರೆ, ಕ್ಲಾಸಿಕ್ ಯೂಟ್ಯೂಬ್ ಎಜುಕೇಷನ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ನಾನು ವಿಜಯೇಂದ್ರ ಎಂ ಮಹಿಷಿ, ಇಂಜಿನಿಯರ್ ಬೈ ಎಜುಕೇಷನ್ ಆ್ಯಂಡ್ ಟೀಚರ್ ಬೈ ಪ್ರೊಫೆಷನ್. ಕ್ಲಾಸಿಕ್ KAS IAS ಸ್ಟಡಿ ಸರ್ಕಲ್ದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ವ್ಯಕ್ತಿತ್ವ ಬೆಳವಣಿಗೆ, ಭಾಷಾಂತರ, ಸಂಕ್ಷಿಪ್ತ ಬರಹ, ಸ್ಪೋಕನ್ ಆರ್ ಸಂವಹನ ಇಂಗ್ಲೀಷ್ ಮತ್ತು ಸಂದರ್ಶನದ ಕೌಶಲ್ಯಗಳನ್ನು ಬೋಧನೆ ಮಾಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷ ಉದ್ದೇಶದಿಂದ ಸೇರಿದ್ದೀವಿ ಸ್ನೇಹಿತರೆ. PSI ಪ್ರಶ್ನೆ ಪತ್ರಿಕೆಯಲ್ಲಿ, ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರ ಕನ್ನಡ ಟು ಇಂಗ್ಲೀಷ್ 10 ಮಾರ್ಕ್ಸು, ಇಂಗ್ಲೀಷ್ ಟು ಕನ್ನಡ 10 ಮಾರ್ಕ್ಸು, ಕೃಷಿ ರೈಟಿಂಗ್ ಸಂಕ್ಷಿಪ್ತ ಬರಹ 10 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಮೊದಲ ಭಾಗವನ್ನು ಇವತ್ತು ಸ್ಟಡಿ ಅಧ್ಯಯನ ಮಾಡೋಣ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ನೀವು ಆಲ್ರೆಡಿ ಬಹಳ ಸರಿ ನಿಮಗೆ ಹೇಳಿದ್ದೀನಿ, ಒಂದು ಭಾಷಾಂತರವನ್ನು ಮಾಡಬೇಕಂದ್ರೆ ಭಾಷಾಂತರಕ್ಕೆ ಎರಡು ಮುಖಗಳು, ಒಂದು ವ್ಯಾಕರಣ, ಇನ್ನೊಂದು ಪದ ಸಂಪತ್ತು, ಒಂದು ಗ್ರಾಮರ್, ಒಂದು ವೊಕ್ಯಾಬ್ಯುಲರಿ. ಇವೆರಡೂ ಸೇರಿದಾಗ ವಿ ಕ್ಯಾನ್ ಹ್ಯಾವ್ ದ ಬೆಸ್ಟ್ ಟ್ರಾನ್ಸ್ಲೇಷನ್, ಒಳ್ಳೆಯ ಭಾಷಾಂತರವನ್ನು ಮಾಡ್ಬೋದು. ಈ ಹಿಂದಿನ ಸಾಕಷ್ಟು ತರಗತಿಗಳಲ್ಲಿ ಬೇಸಿಕ್ ಇಂಗ್ಲೀಷ್ ಗ್ರಾಮರ್, ಮೂಲ ವ್ಯಾಕರಣದ ಸಾಕಷ್ಟು ಪಾಠಗಳನ್ನ ಮಾಡಿದ್ದೀವಿ, ಅದ್ರ ಬಗ್ಗೆ ನಿಮಗೆ ತಿಳಿಸಿದ್ದೀವಿ. ಅದನ್ನು ರಿವಿಷನ್ ಮಾಡ್ಕೋತಾ ಇರಿ, ಪುನರ್ಮನನ ಮಾಡ್ಕೋತಾ ಇರಿ. ಮತ್ತು ಒಂದು ಭಾಷಾಂತರವನ್ನು ಒಳ್ಳೆಯದಾಗಿ ಮಾಡಬೇಕಂದ್ರೆ ಸ್ನೇಹಿತರೆ, ಪದ ಸಂಪತ್ತು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಒಳ್ಳೆಯದು. ಜೊತೆಗೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಪದಗಳನ್ನ ಬಳಕೆ ಮಾಡುವಂಥದ್ದು, ಆ ಒಂದು ಪ್ರಾವೀಣ್ಯತೆಯೂ ಬೇಕು. ಕೆಲವೊಂದು ಮೂಲ ಅಂಶಗಳನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಒಂದೇ ಪದಕ್ಕೆ ಹಲವಾರು ಅರ್ಥಗಳು, ಒಂದೇ ವಾಕ್ಯವನ್ನು ಹಲವಾರು ರೀತಿ ರಚಿಸಬಹುದು ಒಂದೇ ಅರ್ಥ ಕೊಡುವಂಗೆ. ಇನ್ನು ನಾನು ಈ ಹಿಂದೆ ನಿಮಗೆ ಹೇಳಿಕೊಟ್ಟಿರುವಂಥದ್ದು, ಅನುಕೂಲತೆಗೆ ಕಡ್ಡಾಯ ನಿಯಮ ಇರದೇ ಇದ್ರೂ ಭಾಷಾಂತರ ಸರಳವಾಗಿ ಆಗಬೇಕು, ಒಳ್ಳೆಯದಾಗಬೇಕು, ಈಸಿ ಆಗಬೇಕು ಎಂಬ ದೃಷ್ಟಿಯಿಂದ 4 ರೂಪಗಳನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ, ಆ ಕನ್ನಡ ವಾಕ್ಯ ಕರ್ತು ಕರ್ಮ ಕ್ರಿಯಾಪದ ಈ ಒಂದು ಕ್ರಮಾಂಕದಲ್ಲಿ ಇದ್ದಾಗ, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಕ್ರಿಯೆ ಮಾಡುವಿಕೆ ಆಕ್ಷನ್ ಇದ್ದಾಗ ಡೂ ರೂಪ, ಡೂ ಆಕ್ಷನ್, ಆವಾಗ ಮೇನ್ ವರ್ಬ್ ಮುಖ್ಯ ಕ್ರಿಯಾಪದವನ್ನು ಬಳಸು. ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಇರುವಿಕೆ ಅಸ್ತಿತ್ವ ವಾಸ ಮಾಡುವಿಕೆ ಲಿವಿಂಗ್ ಎಕ್ಸಿಸ್ಟೆನ್ಸ್ ಇದ್ದರೆ ಬಿ ರೂಪ, ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡು. ಉದಾಹರಣೆಗೆ ಈಸ್, ಆರ್, ಆಮ್, ವಾಸ್, ವೇರ್ ಎಟ್ಸೆಟ್ರಾ. ಇನ್ನು ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಒಮ್ಮೊಮ್ಮೆ ಎರಡೂ ಇರ್ತವೆ ಸ್ನೇಹಿತರೆ. ಉದಾಹರಣೆಗೆ ಪ್ರಕಟಿಸಲಾಗಿದೆ, ಪ್ರಕಟಿಸು ಡೂ ರೂಪ, ಇದೆ ಬಿ ರೂಪ, ಇದಕ್ಕೆ ಬಿ ಪ್ಲಸ್ ಡೂ ರೂಪ ಅಂತ ಅರ್ಥ ಮಾಡ್ಕೋಬೋದು. ಆವಾಗ ಗ್ರಾಮರ್ ರೂಲ್ ಅಥವಾ ಬಳಕೆ ಮಾಡಬೇಕಾದ ವ್ಯಾಕರಣ, ಹೆಲ್ಪಿಂಗ್ ವರ್ಬ್ ಪ್ಲಸ್ V3, ಇಲ್ಲಿ ಪ್ರಕಟಿಸಲಾಗಿದೆ ಪ್ರಕಟಣೆ, ಪಬ್ಲಿಷ್ ಪಬ್ಲಿಷ್ ಇದರ V3, ಪಬ್ಲಿಷ್ಡ್ ಇದೆ ಈಸ್ ಈಸ್ ಈಕ್ವಲ್ ಟು ಈಸ್ ಪಬ್ಲಿಷ್ಡ್, ಪ್ರಕಟಿಸಲಾಯಿತು ವಾಸ್ ಪಬ್ಲಿಷ್ಡ್, ಪ್ರಕಟಿಸಲಾಗುವುದು ವಿಲ್ ಬಿ ಪಬ್ಲಿಷ್ಡ್, ಇದು ಬಿ ಪ್ಲಸ್ ಡೂ ರೂಪ, ಮೂರನೇ ರೂಪ. ಇನ್ನು ನಾಲ್ಕನೇದು, ಕನ್ನಡ ವಾಕ್ಯದ ಕೊನೆಯ ಪದದಲ್ಲಿ ಹೊಂದುವಿಕೆ ವರ್ಡ್ ಬಂದಾಗ ಹ್ಯಾವ್ ರೂಪ, ಪ್ರೆಸೆಂಟೆನ್ಸಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬಳಕೆ ಮಾಡು. ಐ, ಯು, ದೇ ಮತ್ತು ವಿ ಇದ್ದಾಗ ಹ್ಯಾವ್, ಹೀ, ಶೀ, ಇಟ್ ತೃತೀಯ ವಾಚಕ ಏಕವಚನ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಬಳಕೆ ಮಾಡು. ಪಾಸ್ಟನ್ಸಲ್ಲಿ ಎಲ್ಲದಕ್ಕೂ ಹ್ಯಾಡ್ ಬಳಕೆ ಮಾಡು. ಫ್ಯೂಚರ್ದಲ್ಲಿ ವಿಲ್ ಅಥವಾ ಶ್ಯಾಲ್ ಹ್ಯಾವ್ ಬಳಕೆ ಮಾಡು. ಇವೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ಸಾಂದರ್ಭಿಕವಾಗಿ ರೂಪಗಳನ್ನೂ ಸಹಿತ ಅದೇ ಅರ್ಥ ಬರುವಂಗೆ ನಾವು ಭಾಷಾಂತರ ಮಾಡ್ಬೋದು, ರೂಪಗಳನ್ನ ಬದಲಾವಣೆಯೂ ಮಾಡ್ಬೋದು. ಉದಾಹರಣೆ, ಅವನು ಪ್ರಸಿದ್ಧಿಯಾಗಿದ್ದಾನೆ ಆಗಿದ್ದಾನೆ, ಇದನ್ನು ಡೂ ರೂಪನೂ ತಿಳ್ಕೊಬೋದು, ಇದ್ದಾನೆ ಬಿ ರೂಪನೂ ತಿಳ್ಕೊಬೋದು. ಇದನ್ನು ಎರಡು ರೀತಿ ಭಾಷಾಂತರ ಮಾಡಬಹುದು.
He has become famous. Type 1. He is famous. ಆದರೆ ಅರ್ಥ ಮಾಡಿಕೊಳ್ಳಿ, ಎರಡೂ ವಾಕ್ಯಗಳಲ್ಲಿ ಟೆನ್ಸ್ ಚೇಂಜ್ ಆಗಿಲ್ಲ, ಅರ್ಥ ಚೇಂಜ್ ಆಗಿಲ್ಲ. ಈ ರೀತಿ ಯಾವುದೂ ಗೊಂದಲ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ ಇದೇ ರೀತಿ ಅಂತ. ಓಕೆ, ಆದರೆ ಅದೇ ಟೆನ್ಸು ಅದೇ ಅರ್ಥ ಬರುವಂಗೆ ಓಕೆ ಬೇರೆ ಬೇರೆ ರೀತಿಯಲ್ಲಿ ಡೆಫಿನೆಟ್ಲಿ ನಾವು ಭಾಷಾಂತರವನ್ನು ಮಾಡ್ಬೋದು, ಖಚಿತವಾಗಿ ಮಾಡ್ಬೋದು. ಒಂದು ಸ್ನೇಹಿತರೆ, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಪ್ರಿಪೇರ್, ಐ ವಿಲ್ ಪುಟ್ ಮೈ ಎಫರ್ಟ್, ನಾನು ಪರಿಶ್ರಮ ಪಡ್ತೇನೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ, ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಪೇಪರ್ ಬರೀತೇನೆ, ಆ ಒಂದು ಮನೋಭಾವನೆ ಇರಲಿ, ಖಚಿತವಾಗಿ ನೀವು ಒಳ್ಳೆಯ ಭಾಷಾಂತರವನ್ನು ಮಾಡಬಹುದು. ಅಯ್ಯೋ ನಾ ಮಾಡಬಲ್ಲೇನಾ, ಓಕೆ ಐ ಕ್ಯಾನ್ ಅನ್ಕೊಳ್ಳಿ, ಆ ಎರಡನ್ನು ಅದ್ಲಿ ಬದಲಿ ಮಾಡಬೇಡಿ. ಕ್ಯಾನ್ ಐ, ಡೋಂಟ್ ಕ್ವಶನ್. ಓಕೆ, ಇದು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲು ಹೇಳ್ತಾ ಇರ್ತೀನಿ, ಮೈಂಡ್ ಸೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್. ಅದಕ್ಕೆ ಮೊದಲು ನಾನು ಮಾಡಬಲ್ಲೆ, ಪ್ರಯತ್ನ ಮಾಡಲೇಬೇಕು. ಮಿಸ್ಟೇಕ್ಗಳು ಆಗಬಹುದು, ಯಾರು ಮಿಸ್ಟೇಕ್ ಮಾಡಿಲ್ಲ ಸ್ನೇಹಿತರೆ? ಓಕೆ, ಸೊ ಮಿಸ್ಟೇಕ್ಗಳು ಅವನ್ನ ಕರೆಕ್ಷನ್ ಮಾಡಿಕೊಂಡು ಮುಂದೆ ಬರೆಯೋಣ. ಇನ್ನು ಇವತ್ತಿನ ದಿನ ಸ್ನೇಹಿತರೆ, 2017 ಪಿ ಎಸ್ ಎಫ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ, ಕನ್ನಡ ಟು ಇಂಗ್ಲೀಷ್. ಇದರಲ್ಲಿ ನಾಲ್ಕು ರೂಪಗಳು ಇದ್ದಾವೆ, ಮತ್ತು ಪಾಸಿಟಿವ್ ನೆಗೆಟಿವ್ ಕ್ವಶ್ಚನ್, ಸಕಾರಾತ್ಮಕ ನಕಾರಾತ್ಮಕ ಮತ್ತು ಪ್ರಶ್ನಾರ್ಥಕ ವಾಕ್ಯಗಳು ಇದ್ದಾವೆ. ಹೀಗಾಗಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಕ್ವಶನ್ ಪೇಪರ್ ವಿ ಕ್ಯಾನ್ ಸೇ. ಓಕೆ, ಸೊ ಇದನ್ನು ಸಾಲ್ವ್ ಮಾಡೋಣ. ಫಸ್ಟು ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಸ್ನೇಹಿತರೆ, ಇಡೀ ಕ್ವಶನ್ ಪೇಪರನ್ನು ಆ ಒಂದು ಭಾಗವನ್ನು ಕನ್ನಡ ಟು ಇಂಗ್ಲೀಷ್ ಆಗಲಿ ಅಥವಾ ಇಂಗ್ಲೀಷ್ ಟು ಕನ್ನಡ ಆಗಲಿ ಅಥವಾ ಪ್ರಿಸಿ ರೈಟಿಂಗ್ ಆಗಲಿ ಪೂರ್ಣವಾಗಿ ಓದ್ಕೊಳ್ಳಿ ಶಾಂತ ಮನಸ್ಸಿನಿಂದ. ಓದುವ ಹವ್ಯಾಸ ಬೆಳೆಸ್ಕೊಂಡ್ರೆ ಓದುವ ಸ್ಪೀಡ್ನೂ ಜಾಸ್ತಿ ಆಗುತ್ತೆ. ಓಕೆ, ಸೊ ಹಿಂಗಾಗಿ ಫಸ್ಟ್ ಪೂರ್ತಿ ಓದ್ಕೊಳ್ಳಿ. ಆ್ಯಂಡ್ ಸೇಮ್ ಥಿಂಗ್ ಐ ಆಮ್ ನೌ ಡೂಯಿಂಗ್ ಫಾರ್ ಯು ಮೈ ಡಿಯರ್ ಫ್ರೆಂಡ್ಸ್. ಜಗತ್ತಿನ ಪ್ರತಿಯೊಂದು ಸಂವಿಧಾನವು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯೊಂದಿಗೆ ಆರಂಭವಾಗುತ್ತದೆ, ಹಾಗೆಯೇ ಭಾರತದ ಸಂವಿಧಾನವೂ ಸಹ ಪ್ರಸ್ತಾವನೆಯೊಂದಿಗೆ ಆರಂಭವಾಗುತ್ತದೆ. ಪ್ರಸ್ತಾವನೆ ಎಂದರೆ ಪೀಠಿಕೆಯ ಭಾಗ, ಅದು ನಮಗೆ ಸಂವಿಧಾನದ ಪರಿಚಯ ನೀಡುತ್ತದೆ. ಪ್ರಸ್ತಾವನೆಯು ಸಂವಿಧಾನದ ಆದರ್ಶ ತತ್ವ, ಗುರಿ ಮತ್ತು ಉದ್ದೇಶಗಳನ್ನು ಸ್ಪಷ್ಟಪಡಿಸುತ್ತದೆ. ಪ್ರಸ್ತಾವನೆಯು ಸಂವಿಧಾನದ ಆತ್ಮ ಇದ್ದಂತೆ ಸಂವಿಧಾನದ ಮುಖಪುಟದ ಪೀಠಿಕಾ ಭಾಗವನ್ನು ಓದುವುದರಿಂದ ಸಂವಿಧಾನದಲ್ಲಿ ಏನಿದೆ, ಅದನ್ನು ಯಾವ ಉದ್ದೇಶದಿಂದ ರಚಿಸಲಾಗಿದೆ ಎಂದು ತಿಳಿದುಕೊಳ್ಳಲು ನೆರವಾಗುತ್ತದೆ. ಅದು ಸಂವಿಧಾನದ ಮೂಲ ಸ್ವರೂಪವನ್ನು ವಿವರಿಸುತ್ತದೆ. ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನ ರಚನಾ ಸಭೆ ಅಂಗೀಕರಿಸಿತ್ತು ಒತ್ತಕ್ಷರ. ಈ ಪ್ರಸ್ತಾವನೆಯಲ್ಲಿ ಭಾರತವು ಸ್ವತಂತ್ರ ಗಣರಾಜ್ಯ ಮತ್ತು ಪ್ರಜೆಗಳ ಪರಮಾಧಿಕಾರ ಎಂದು ವಿವರಿಸಲಾಗಿದೆ. ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು 42ನೇ ತಿದ್ದುಪಡಿಯಿಂದ ಸೇರಿಸಲಾಯಿತು. ಭಾರತವು ಒಂದು ಸರ್ವ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿದೆ, ಏಕೆಂದರೆ ಭಾರತ ಈಗ ಯಾರ ಅಧೀನದಲ್ಲೂ ಇಲ್ಲ. ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮತ್ತು ವಿದೇಶಾಂಗ ನೀತಿ ರೂಪಿಸುವ ಅಧಿಕಾರ ಹೊಂದಿದೆ. ನಮ್ಮ ಸಂವಿಧಾನವನ್ನು ಭಾರತೀಯರೇ ರಚಿಸಿ ಶಾಸನಬದ್ಧಗೊಳಿಸಿ ತಮಗೆ ತಾವೇ ಅರ್ಪಿಸಿಕೊಂಡಿದ್ದೇವೆ ಎಂದು ಪ್ರಸ್ತಾವನೆಯಲ್ಲಿ ಘೋಷಿಸಲಾಗಿದೆ. ಓಕೆ, ದಿಸ್ ಇಸ್ ಅ ಪ್ಯಾರಾಗ್ರಾಫ್ ಗಿವನ್ ಮೈ ಡಿಯರ್ ಫ್ರೆಂಡ್ಸ್. ಈಗ ಸ್ಟೆಪ್ ಬೈ ಸ್ಟೆಪ್ ವಿ ವಿಲ್ ಡೂ. ಸೊ ಭಾಷಾಂತರದೊಂದಿಗೆ ವಿವರಣೆ ಇನ್ನೊಂದು ತಿಳ್ಕೊಳ್ಳೋ ಸ್ನೇಹಿತರೆ, ಎಲ್ಲ ಸಂದರ್ಭದಲ್ಲಿ ವರ್ಡ್ ಟು ವರ್ಡ್, ಪದದಿಂದ ಪದಕ್ಕೆ ಭಾಷಾಂತರ ಆಗೋದಿಲ್ಲ. ಕೆಲವೊಮ್ಮೆ ಅರ್ಥಪೂರ್ಣವಾಗಿ ಮಾಡಬೇಕಾಗತ್ತೆ, ಆದರೆ ಪದ ಸಂಪತ್ತು ಕಲಿಯಬೇಕಾದರೆ ನಾವು ಪ್ರತಿಯೊಂದು ಪದವನ್ನು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ವೊಕ್ಯಾಬ್ಯುಲರಿ ಬುಕ್ ಅಂತ ಒಂದು ಮಾಡಿ ಅದರಲ್ಲಿ ಅಪ್ಡೇಟ್ ಪರಿಷ್ಕರಣೆ ಮಾಡ್ತಾ ಇರೋಣ. ವೊಕ್ಯಾಬ್ಯುಲರಿ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಒಳ್ಳೆಯದು. ಓಕೆ, ಆದರೆ ಒಂದು ವಿಷಯ ತಿಳ್ಕೊಳ್ಳೋಣ, ಎಲ್ಲ ಸಂದರ್ಭದಲ್ಲಿ ಪದದಿಂದ ಪದ ಟ್ರಾನ್ಸ್ಲೇಷನ್ ಮಾಡುವ ಅಗತ್ಯವಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆಗುವಂಥದ್ದು, ಕೆಲವೊಂದರಲ್ಲಿ ಆಗೋದಿಲ್ಲ, ಆದರೆ ಅದೇ ಅರ್ಥ ಬರುವಂಗೆ ಅದೇ ಟೆನ್ಸಲ್ಲಿ ಟ್ರಾನ್ಸ್ಲೇಷನ್ ಮಾಡಿದರೆ ಆಯಿತು. ನಂಬರ್ ಒನ್, ಜಗತ್ತಿನ ಪ್ರತಿಯೊಂದು ಸಂವಿಧಾನವು ಪ್ರಸ್ತಾವನೆ ಅಥವಾ ಪೀಠಿಕೆಯೊಂದಿಗೆ ಆರಂಭವಾಗುತ್ತದೆ. ಸ್ನೇಹಿತರೆ, ಕೊನೆಯ ಪದ ಬಹಳ ಮಹತ್ವದ್ದು. ಇಲ್ಲಿ ಆರಂಭವಾಗುತ್ತದೆ ಕೊನೆಯ ಪದ. ಕನ್ನಡ ಟು ಇಂಗ್ಲೀಷ್ ಭಾಷಾಂತರ ಮಾಡಬೇಕಾದ್ರೆ ನಿಮ್ಗೆ ನೆನಪಿದೆ ಅಂದ್ಕೊಂಡಿದ್ದೀನಿ, ಒಂದು ಸರಳವಾದ ನಿಯಮ ಹೇಳಿಕೊಟ್ಟಿದ್ದೆ, ಅದು ಕಡ್ಡಾಯ ಅಂತ ಇರದೇ ಇದ್ರೂ ಓಕೆ ಅದನ್ನು ಅನುಸರಿಸಬಹುದು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅದು ಸಹಾಯ ಆಗಿರುವಂಥದ್ದು. ಕರ್ತೃಪದ ಮೊದಲು ಟ್ರಾನ್ಸ್ಲೇಟ್ ಮಾಡು, ಕೊನೆಯ ಪದ ಎರಡನೇದಾಗಿ ಟ್ರಾನ್ಸ್ಲೇಟ್ ಮಾಡು, ಉಳಿದ ಪದಗಳನ್ನು ಮೂರನೆಯ ಹಂತದಲ್ಲಿ ಭಾಷಾಂತರ ಮಾಡು. ಇಲ್ಲಿ ಕೊನೆಯ ಪದ ಆರಂಭವಾಗುತ್ತದೆ,
ಕರ್ತುಪದ. ಕರ್ತುಪದ ಅಂದರೆ ಕೊನೆಯ ಪದದೊಡನೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ. ಓಕೆ, ಸೊ ಜಗತ್ತಿನ ಪ್ರತಿಯೊಂದು ಸಂವಿಧಾನ ಆರಂಭವಾಗುತ್ತದೆ ಹೊಂದತ್ತೆ, ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಗೆಯೊಂದಿಗೆ ಆರಂಭವಾಗುತ್ತದೆ ಇದು ಹೊಂದತ್ತೆ. ಆದರೆ ಹೆಚ್ಚು ಸೂಕ್ತವಾಗಿ ಹೊಂದುವ ಪದ ಯಾವುದು? ಜಗತ್ತಿನ ಪ್ರತಿಯೊಂದು ಸಂವಿಧಾನ. ಓಕೆ, ಇನ್ನ ಜಗತ್ತಿನ ಪ್ರತಿಯೊಂದು ಸಂವಿಧಾನ ಇದು he she it i they you we english alli iruvantade ivu sarvanamagalu idralli yavudakke barutte snehitare yavudakke anvaya agutte samvidhana it dalli barutte so adu athwa idu ina koneya pada aarambhavaguttade eno aguttade kriya ide action ide so action iddaga do roopa do roopa iddaga verb use maadu subjectina kala tense ge anugunavagi ಯಾವುದು ಆರಂಭವಾಗುತ್ತದೆ? ಸಂವಿಧಾನ ಆರಂಭವಾಗುತ್ತದೆ. ಅದು ಅಥವಾ ಇದು ಕೊನೆಯ ಎರಡು ಅಕ್ಷರಗಳು ಬಹಳ ಮಹತ್ವದ್ದು ತದೆ ಅಂತ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸ್ನೇಹಿತರೆ, ಈ ಆರಂಭವಾಗುತ್ತದೆಯನ್ನು 12 ಥರ ಬರಿಬೋದು. ಇನ್ನೊಮ್ಮೆ ನಿಮ್ಮ ಉಪಯೋಗಕ್ಕೆ ರಿಪೀಟ್ ಮಾಡ್ತೀನಿ. ಓಕೆ, ಸೊ ಲಕ್ಷ ಕೊಡಿ. ಆರಂಭವಾಗುತ್ತದೆ, ಆರಂಭವಾಗುತ್ತಿದೆ, ಆರಂಭವಾಗಿದೆ, ಆರಂಭವಾಗುತ್ತಲೇ ಇದೆ. ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಓಕೆ, ಎಲ್ಲ ಅರ್ಥ ಮಾಡ್ಕೊಳ್ಳೋಣ. ಬರೀ ಈ ಒಂದೇ ವಾಕ್ಯಕ್ಕೆ ಟ್ರಾನ್ಸ್ಲೇಷನ್ ಬೇಡ, ಮುಂದೆ ನಿಮ್ಮ ಪರೀಕ್ಷೆಗಳಲ್ಲಿ ಅನುಕೂಲ ಆಗುವಂತಹ ಬೇರೆ ಪದಗಳು ಬರುವಂತಹ ಬೇರೆ ಟೆನ್ಸ್ ಬರುವಂಥದ್ದು ಈಗಲೇ ಅರ್ಥ ಮಾಡ್ಕೊಳ್ಳೋಣ. ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಟೆನ್ಸ್. ಇನ್ನು ಪಾಸ್ಟ್ ಟೆನ್ಸ್, ಆರಂಭವಾಯಿತು, ಆರಂಭವಾಗುತ್ತಿತ್ತು, ಆರಂಭವಾಗಿತ್ತು, ಆರಂಭವಾಗುತ್ತಲೇ ಇತ್ತು. ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್. ಆರಂಭವಾಗುವುದು, ಆರಂಭವಾಗುತ್ತಿರುವುದು, ಆರಂಭವಾಗಿರುವುದು, ಆರಂಭವಾಗುತ್ತಲೇ ಇರುವುದು. ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟೆನ್ಸ್. ಓಕೆ, ಬಟ್ ಇದರಲ್ಲಿ ಯಾವ್ದು ಬರುತ್ತೆ ಕ್ಷೇತ್ರ? ತದೇ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗ್ರಾಮರ್ ರೂಲ್, ವ್ಯಾಕರಣದ ನಿಯಮ ಏನು? ಐ, ಯು, ದೇ, ವಿ, ವರ್ಬ್ ಡಸ್ ನಾಟ್ ಚೇಂಜ್. ಮುಖ್ಯ ಕ್ರಿಯಾಪದ ಬದಲಾವಣೆ ಆಗೋದಿಲ್ಲ. ಹೀ ಶಿ ಇಟ್ ಇದ್ದಾಗ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಇ ಎಸ್ ಸೇರಿಸಬೇಕು. ಇಲ್ಲಿ ಸಂವಿಧಾನ ಇಟ್ಟದಲ್ಲಿ ಬಂದಿರೋದ್ರಿಂದ ಇಲ್ಲಿ ಆ ವರ್ಬ್ಗೆ ಮುಖ್ಯ ಕ್ರಿಯಾಪದಕ್ಕೆ ಎಸ್ ಸೇರಿಸಬೇಕು. ಆರಂಭವಾಗುತ್ತದೆಗೆ ವಿ ಕ್ಯಾನ್ ಯೂಸ್ ದ ವರ್ಬ್ ಸ್ಟಾರ್ಟ್ ಆರ್ ಬಿಗಿನ್. ನಮ್ಮದ್ಲೇ ಹೇಳ್ದಂಗೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಡಿಕ್ಷನರಿ ಓಪನ್ ಮಾಡಿ ಮತ್ತೆ ಬೇರೆ ಪದಗಳಿದ್ರೆ ಅವನು ಬಳಕೆ ಮಾಡಬಹುದು, ಆದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ರೂಪದಲ್ಲಿ ನಾವು ಬಳಕೆ ಮಾಡಬೇಕು. ಸೊ ಬಿಗಿನ್ಸ್, ಇಲ್ಲಿ ಬರೇ ಬಿಗಿನ್ ಆಗುತ್ತೆ, ಬಿಗಿನ್ ಇದು ಆರಂಭ, ಆದರೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಸ್ಟಾರ್ಟ್ಸ್ ಅಥವಾ ಬಿಗಿನ್ಸ್. ಇನ್ನು ಜಗತ್ತಿನ ಪ್ರತಿಯೊಂದು ಸಂವಿಧಾನ ವರ್ಲ್ಡ್ಸ್ ಎವ್ರಿ ಕಾನ್ಸ್ಟಿಟ್ಯೂಷನ್. ಸ್ನೇಹಿತರೆ, ಇಲ್ಲಿ ಜಗತ್ತಿನ ಇರೋದ್ರಿಂದ ನ ರ ದ ಯ ಳ ಬಂದಾಗ ಓಕೆ ಆಫ್ನೂ ಯೂಸ್ ಮಾಡ್ಬೋದು, ಅಫೆಸ್ಟ್ರಫಿನೂ ಯೂಸ್ ಮಾಡ್ಬೋದು, ಪೊಸೆಸಿವ್ ಕೇಸ್. ಓಕೆ, ಎವ್ರಿ ಕಾನ್ಸ್ಟಿಟ್ಯೂಷನ್ ಆಫ್ ವರ್ಲ್ಡ್ ಅಂತಲೂ ಬಳಕೆ ಮಾಡ್ಬೋದು, ಅಥವಾ ವರ್ಲ್ಡ್ ಅಫೆಸ್ಟ್ರಫಿ ಎಸ್ ಯೂಸ್ ಮಾಡ್ಬೋದು. ಸೊ ಕರ್ತೃಪದ ವರ್ಲ್ಡ್ಸ್ ಎವ್ರಿ ಕಾನ್ಸ್ಟಿಟ್ಯೂಷನ್, ಕೊನೆಯ ಪದ ಬಿಗಿನ್ಸ್. ಇನ್ನು ಉಳಿದ ಪದಗಳು ವೊಕ್ಯಾಬುಲರಿ. ಒಂದಿಗೆ ಅಂತ ಹೇಳಿಕ್ಕೆ ಸ್ನೇಹಿತರೆ ವಿತ್. ಇನ್ನು ಪ್ರಸ್ತಾವನೆ ಪ್ರಿಯಾಂಬಲ್, ಯು ಕ್ಯಾನ್ ಯೂಸ್ ದ ವರ್ಡ್ ಅಥವಾ ಆರ್. ಪೂರ್ವ ಪೀಠಿಕೆ ಇಸ್ ಈಕ್ವಲ್ ಟು ಪೀಠಿಕೆ ಪ್ರೀಫೇಸ್. ಇನ್ನು ಇವು ಎರಡು ಬಿಟ್ಟು ಮತ್ತೆರಡು ಪದಗಳಿದ್ದಾವೆ, ವೊಕ್ಯಾಬ್ರಿ ಹೆಚ್ಚಿಗೆ ಮಾಡ್ಕೊಳ್ಳಿ. ಪ್ರಸ್ತಾವನೆ ಪೂರ್ವ ಪೀಠಿಕೆಗೆ ಪ್ರಿಯಾಂಬಲ್ ಹೇಳ್ಬೋದು, ಪ್ರೀಫೇಸ್ ಹೇಳ್ಬೋದು, ಇಂಟ್ರೊಡಕ್ಷನ್ ಹೇಳ್ಬೋದು, ಫಾರ್ವರ್ಡ್ ಹೇಳ್ಬೋದು. ಎಫ್ ಒ ಆರ್ ಇ ಡಬ್ಲ್ಯೂ ಎ ಆರ್ ಡಿ, ಫಾರ್ವರ್ಡ್ ಅಲ್ಲ ಫೋರ್ವರ್ಡ್. ಓಕೆ, ಇಲ್ಲಿ ಅನುಕೂಲತೆಗೆ ಪ್ರಸ್ತಾವನೆ ಇದ್ದಾಗ ಪ್ರಿಯಾಂಬಲ್, ಪೂರ್ವ ಪೀಠಿಗೆ ಇದ್ದಾಗ ಪ್ರೀಫೇಸ್ ಯೂಸ್ ಮಾಡೋಣ. ಸೊ ಎಲ್ಲ ಸೇರಿಸ್ತಾರೆ, ಲಕ್ಷ ಕೊಡಿ. ವರ್ಲ್ಡ್ಸ್ ಎವ್ರಿ ಕಾನ್ಸ್ಟಿಟ್ಯೂಷನ್ ಕರ್ತುಪದ, ಬಿಗಿನ್ಸ್ ಕೊನೆಯ ಪದ. ಇನ್ನು ಬಹುತೇಕವಾಗಿ ಕಡ್ಡಾಯ ನಿಯಮವಲ್ಲ, ವಿರುದ್ಧ ದಿಕ್ಕಿನಲ್ಲಿ ನೋಡ್ತಾ ಹೋಗಿ ಉತ್ತರ ಸಿಗುತ್ತೆ. ವಿತ್ ಪ್ರಿಯಾಂಬಲ್ ಆರ್ ಪ್ರೀಫೇಸ್. ಓಕೆ, ಈ ರೀತಿ ಮಾಡಿದಾಗ ಎಲ್ಲ ಸೇರಿ ಎವ್ರಿ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಆರ್ ವರ್ಲ್ಡ್ಸ್ ಎವ್ರಿ ಕಾನ್ಸ್ಟಿಟ್ಯೂಷನ್ ಬಿಗಿನ್ಸ್ ವಿತ್ ಪ್ರಿಯಾಂಬಲ್ ಆರ್ ಪ್ರೀಫೇಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇನ್ನು ಎರಡನೇ ವಾಕ್ಯ. ಹಾಗೆಯೇ ಭಾರತದ ಸಂವಿಧಾನವೂ ಸಹ
ಪ್ರಸ್ತಾವನೆಯೊಂದಿಗೆ ಆರಂಭವಾಗುತ್ತದೆ ಬಹುತೇಕ ಪದಗಳು ರಿಪೀಟ್ ಆಗಿದ್ದಾವೆ ಓಕೆ ಮತ್ತೆ ಬಂದಿದ್ದಾವೆ ಹಿಂಗಾದ್ರೆ ವೆರಿ ಸಿಂಪಲ್ ಅಗೇನ್ ಆರಂಭವಾಗುತ್ತದೆ ಕೊನೆಯ ಪದ ಏನು ಸಂವಿಧಾನ ಅಗೇನ್ ಇಟ್ ಇಟ್ಟುತ್ತದೆ ಅಗೇನ್ ಡೂ ರೂಪ ಏನು ಆಗುತ್ತದೆ ಆರಂಭವಾಗುತ್ತದೆ ಡೂ ರೂಪ ಇದ್ದಾಗ ಮೇನ್ ವರ್ಬ್ ಯೂಸ್ ಮಾಡು ಸಬ್ಜೆಕ್ಟಿನ ಟೆನ್ಸ್ಗೆ ಅನುಗುಣವಾಗಿ ಓಕೆ ಇನ್ನು ಹಾಗೆ ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ನು ಸಹ ಅಂತ ಹೇಳಿಕೆ ಯು ಕ್ಯಾನ್ ಯೂಸ್ ದ ವರ್ಡ್ ಆಲ್ಸೋ ಹಾಗೆಯೇ ಅಂತ ಹೇಳಕ್ಕೆ ಯು ಕ್ಯಾನ್ ಯೂಸ್ ದ ವರ್ಡ್ ಲೈಕ್ ವೈಸ್ ಆರ್ ಇನ್ ದಟ್ ವೇ ಆರ್ ಸಿಮಿಲರ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಸಮಾನಾರ್ಥಕವಾದ ಪದವನ್ನು ಡಿಕ್ಷನರಿಯಲ್ಲಿ ನೋಡಿ ನೀವು ಬರೆದಿಟ್ಕೊಳ್ಳಿ ಹಾಗೆ ಮೇಲಿಂದ ಮೇಲೆ ಓಕೆ ರಿಪೀಟ್ ಮಾಡ್ತಾ ಇರಿ ನೆನಪುಳಿಯುತ್ತೆ ರೈಟ್ ಸೊ ಸಿಮಿಲರ್ಲಿ ಆರ್ ಲೈಕ್ ವೈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಕರ್ತೃಪದ ಬಿಗಿನ್ಸ್ ಕೊನೆಯ ಪದ ಅಗೇನ್ ವಿತ್ ಪ್ರಿಯಾಂಬಲ್ ಉಳಿದ ಪದ ಸೊ ಎಲ್ಲ ಸೇರಿ ಲೈಕ್ ದ್ಯಾಟ್ ಆರ್ ಸಿಮಿಲರ್ಲಿ ಆರ್ ಇನ್ ದ್ಯಾಟ್ ವೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಬಿಗಿನ್ಸ್ ವಿತ್ ಪ್ರಿಯಾಂಬಲ್ ಸೊ ಇದೇ ಆನ್ಸರನ್ನು ಫೈನಲ್ ಬರೆದಾಗ ಸಿಮಿಲರ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಬಿಗಿನ್ಸ್ ವಿತ್ ಪ್ರಿಯಾಂಬಲ್ ಸ್ನೇಹಿತರೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಓಕೆ ಸೊ ಹೆಂಗಾದರೂ ಯೂಟ್ಯೂಬ್ ರೆಕಾರ್ಡಿಂಗ್ ನೋಡ್ತಾ ಇದ್ದೀರಾ ಓಕೆ ಈ ಕನ್ನಡ ವಾಕ್ಯವನ್ನು ಮೊದಲು ಬರ್ಕೊಳ್ಳಿ ಪ್ರಯತ್ನ ಮಾಡಿ ನಮ್ಮ ಬೋಧನೆಗೆ ಅನುಸಾರವಾಗಿ ಆಮೇಲೆ ಇಂಗ್ಲೀಷ್ ಆನ್ಸರನ್ನು ಟ್ಯಾಲಿ ಮಾಡ್ಕೊಳ್ಳಿ ರೈಟ್ ಓಕೆ ಅದಾದಮೇಲೆ ಥರ್ಡ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ಪ್ರಸ್ತಾವನೆ ಎಂದರೆ ಪೀಠಿಕೆಯ ಭಾಗ ಸ್ನೇಹಿತರೆ ಕೊನೆಯ ಪದ ಭಾಗ ಯಾವುದು ಆಕ್ಷನ್ ಇಲ್ಲ ಕ್ರಿಯೆ ಇಲ್ಲ ಭಾಗ ಇದರ ನಿಜವಾದ ಅರ್ಥ ಏನು ಗೊತ್ತಾ ಭಾಗವಾಗಿರುತ್ತದೆ ಅಥವಾ ಭಾಗವಾಗಿದೆ ನೀವು ಅನ್ಬೋದು ಸರ್ ಯಾಕೆ ನೀವು ಪ್ರೆಸೆಂಟೆನ್ಸ್ ಇರುತ್ತದೆ ಅಥವಾ ಇದೆ ಅಂತ ತಗೊಂಡ್ರಿ ಸ್ನೇಹಿತರೆ ಇದನ್ನು ಪಾಸ್ಟೆನ್ಸಲ್ಲಿ ಕೊಡಬೇಕಾಗಿದ್ದರೆ ಯಾವ ರೀತಿ ಕೊಡಬೇಕಾಗಿತ್ತು ಭಾಗವಾಗಿತ್ತು ಇತ್ತು ಈಸ್ ಪಾಸ್ಟೆನ್ಸ್ ಕೊಟ್ಟಿದ್ದಾರಾ ಇಲ್ಲ ಇನ್ನು ಫ್ಯೂಚರ್ದಲ್ಲಿ ಕೊಡಬೇಕಾಗಿದ್ದರೆ ಯಾವ ರೀತಿ ಕೊಡಬೇಕಾಗಿತ್ತು ಭಾಗವಾಗುವುದು ಕೊಟ್ಟಿದ್ದಾರಾ ಇಲ್ಲ ಹೀಗಾಗಿ ಯಾವ ಟೆನ್ಸು ಪ್ರೆಸೆಂಟ್ ಟೆನ್ಸ್ ಇನ್ನು ಆ್ಯಕ್ಷನ್ ಇರದೇ ಇರೋದ್ರಿಂದ ಕ್ರಿಯೆ ಇರೋದ್ರೇ ಇದರಿಂದ ಬಿ ರೂಪ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡು ಪ್ರೆಸೆಂಟ್ ಟೆನ್ಸಲ್ಲಿ ಈಸ್ ಆರ್ ಆ್ಯಮ್ ಪಾಸ್ಟ್ ಟೆನ್ಸಲ್ಲಿ ವಾಸ್ ವೇರ್ ಫ್ಯೂಚರ್ದಲ್ಲಿ ವಿಲ್ ಬಿ ಶಾಲ್ ಬಿ ರೂಪವನ್ನು ಪ್ರತಿನಿಧಿಸುವಂತಹ ಸಹಾಯಕ ಕ್ರಿಯಾಪದಗಳು ಸೊ ಪ್ರಸ್ತಾವನೆ ಎಂದರೆ ಪೀಠಿಗೆ ಭಾಗವಾಗಿರುತ್ತದೆ ಯಾವುದು ಭಾಗವಾಗಿರುತ್ತದೆ ಪ್ರಸ್ತಾವನೆ ಸಾರಿ ಪ್ರಸ್ತಾವನೆ ಎಂದರೆ ಪೀಠಿಗೆ ಯಾವುದು ಭಾಗವಾಗಿರುತ್ತದೆ ಪ್ರಸ್ತಾವನೆ ಪ್ರಸ್ತಾವನೆ ಎದುರಲ್ಲಿ ಬರುತ್ತೆ ಹಿ ಶಿ ಇಟ್ ಐ ದೇ ಯು ವಿ ಇಟ್ ಅದು ಅಥವಾ ಇದು ಅದು ಅಥವಾ ಇದು ಇದೆ ಅಂತ ಹೇಳಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು ಈಸ್ ಐ ಇದ್ದಾಗ ಆಮ್ ಹಿ ಶಿ ಇಟ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಈಸ್ ದೇ ಯು ವಿ ಇದ್ದಾಗ ಹೆಲ್ಪಿಂಗ್ ವರ್ಬ್ ಆರ್ ಓಕೆ ಇವು ನಮ್ಮ ಹಿಂದಿನ ಗ್ರಾಮರ್ದಲ್ಲಿ ಕಲ್ತಿದ್ದೀವಿ ಇನ್ನೊಮ್ಮೆ ರಿವಿಷನ್ ಮಾಡ್ಕೊಳ್ಳಿ ರೈಟ್ ಹೀಗಾಗಿ ಇಟ್ ಇದ್ದಾಗ ಹೆಲ್ಪಿಂಗ್ ವರ್ಬ್ ಯಾವುದು ಈಸ್ ಇನ್ನು ವೊಕ್ಯಾಬ್ಯುಲರಿ ಪ್ರಸ್ತಾವನೆ ಪ್ರಿಯಾಂಬಲ್ ಎಂದರೆ ಅಂದರೆ ಮೀನ್ಸ್ ಪೀಠಿಕೆಯ ಓಕೆ ಸೊ ನರದ ಎಳ ಇದ್ದಾಗ ಆಫ್ ಭಾಗ ಅಂದರೆ ಪಾರ್ಟ್ ಸೊ ಎಲ್ಲ ಸೇರಿ ಪ್ರಿಯಾಂಬಲ್ ಮೀನ್ಸ್ ಕರ್ತೃಪದ ಇಟ್ ಈಸ್ ಪಾರ್ಟ್ ಆಫ್ ಪ್ರೀಫೇಸ್ ಓಕೆ ಸೊ ದಿಸ್ ಈಸ್ ಅ ಟ್ರಾನ್ಸ್ಲೇಷನ್ ವೆನ್ ಇಟ್ ಈಸ್ ಬಿ ರೂಪ ಪ್ರಿಯಾಂಬಲ್ ಮೀನ್ಸ್ ಕರ್ತೃಪದ ಈಸ್ ಕೊನೆಯ ಪದ ಪಾರ್ಟ್ ಆಫ್ ಪ್ರೀಫೇಸ್ ಉಳಿದ ಪದ ಓಕೆ ಇದು ಪ್ರಿಪೋಸಿಷನ್ಲಿ ನಾವು ಕಲ್ತೀವಿ ನರದ ಏಳಕ್ಕೆ ಆಫ್ ಅನ್ನು ಯೂಸ್ ಮಾಡ್ಬೋದು ಸೊ ಎಲ್ಲ ಸೇರಿ ಈ ರೀತಿ ಮಾಡಿದಾಗ ಪ್ರಿಯಾಂಬಲ್ ಮೀನ್ಸ್ ಇಟ್ ಈಸ್ ಪಾರ್ಟ್ ಆಫ್ ಪ್ರೀಫೇಸ್ ನೆಕ್ಸ್ಟ್ ಸೆಂಟೆನ್ಸ್ ಅದು ನಮಗೆ ಸಂವಿಧಾನದ ಪರಿಚಯ ನೀಡುತ್ತದೆ ಕೊನೆಯ ಪದ ಪರಿಚಯ ನೀಡುತ್ತದೆ ಕೊನೆಯ ಎರಡು ಅಕ್ಷರ ತದೆ ಇನ್ನು ಕರ್ತೃಪದ ಯಾವುದು ಪರಿಚಯ ನೀಡುತ್ತದೆ ಅದು ಅದು ಅಂದರೆ ಇಲ್ಲಿ ಪ್ರಸ್ತಾವನೆ ಸರ್ವನಾಮ ಯೂಸ್ ಮಾಡಿದ್ದಾರೆ ಓಕೆ ಸೊ ಅದು ಅಂತ ಅವರೇ ಕೊಟ್ಟಿದ್ದಾರೆ ಅದು ಇದು ಡೂ ರೂಪ ತದೆ ಬಂದಾಗ ಮತ್ತೆ ಯಾವ ಟೆನ್ಸು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಿಮ್ಮ ಬೆನಿಫಿಟ್ ಲಾಭಕ್ಕಾಗಿ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಬರೀ ಉತ್ತರ ಹೇಳ್ತಾ ಇಲ್ಲ ಐ ಆಮ್ ರಿಪೀಟಿಂಗ್ ದ ಗ್ರಾಮರ್ ಪಾಯಿಂಟ್ ನಿಮ್ಮ ಮನಸ್ಸಲ್ಲಿ ಅದು ಅಚ್ಚಳಿಯದೆ ಕುತ್ಕೊಳ್ಳಿ ಎಂಬ ಸದುದ್ದೇಶದಿಂದ ರೈಟ್ ನೀಡುತ್ತದೆ ಓಕೆ ಸೊ ತದೇ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ರೂಲು ಐ ಯು ದೇ ವಿ ವರ್ಬ್ ಡಸ್ ನಾಟ್ ಚೇಂಜ್ ಹೀ ಶಿ ಇಟ್ ವರ್ಬ್ ಮುಂದೆ ಎಸ್ ಇ ಎಸ್ ಅಥವಾ ಐ ಎ ಎಸ್ ಇಲ್ಲಿ ಪರಿಚಯ ನೀಡೋದಕ್ಕೆ ಏನಂತ ಹೇಳ್ತೀವಿ ಇಂಟ್ರೊಡ್ಯೂಸ್ ಇಂಟ್ರೊಡ್ಯೂಸ್ ಇದರ ಮುಂದೆ ಓಕೆ ಎಸ್ ಸೇರಿಸಬೇಕು ರೈಟ್ ಸೊ ಅದು ಅಂತ ಹೇಳಿ ಕರ್ತೃಪದ ದ್ಯಾಟ್ ಕೊನೆಯ ಪದ ಇಂಟ್ರೊಡ್ಯೂಸಸ್ ಇನ್ನು ಉಳಿದ ಪದ ವೊಕ್ಯಾಬ್ಯುಲರಿ
ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಓಕೆ ಸೊ ಎಲ್ಲ ಸೇರಿ ದ್ಯಾಟ್ ಕರ್ತೃಪದ ಇಂಟ್ರೊಡ್ಯೂಸಸ್ ಕೊನೆಯ ಪದ ಏನನ್ನ ಕಾನ್ಸ್ಟಿಟ್ಯೂಷನ್ ನಮಗೆ ಓಕೆ ಟು ಅಸ್ ನೋಡಿ ವೊಕ್ಯಾಬ್ಯುಲರಿ ಗ್ರಾಮರ್ ಎ ಪ್ಲಸ್ ರೂಲ್ ಮೂರು ಸ್ವಲ್ಪ ಪರಿಣಿತರಾದಾಗ ಈಸಿಯಾಗಿ ಮಾಡ್ಬೋದು ಎಲ್ಲ ಸೇರಿ ದ್ಯಾಟ್ ಇಂಟ್ರೊಡ್ಯೂಸಸ್ ಕಾನ್ಸ್ಟಿಟ್ಯೂಷನ್ ಟು ಅಸ್ ಇದನ್ನು ನೇರವಾಗಿ ಉತ್ತರ ರೂಪದಲ್ಲಿ ಬರೆದಾಗ ದ್ಯಾಟ್ ಇಂಟ್ರೊಡ್ಯೂಸಸ್ ದ ಕಾನ್ಸ್ಟಿಟ್ಯೂಷನ್ ಟು ಅಸ್ ಮೈ ಡಿಯರ್ ಫ್ರೆಂಡ್ಸ್ ರಿಪೀಟೇಷನ್ ಈಸ್ ಅ ಮದರ್ ಆಫ್ ಸ್ಕಿಲ್ಸ್ ಓಕೆ ಪುನರ್ಮನನ ಪುನರ್ವಿಮರ್ಶೆ ಮಾಡುವಂಥದ್ದು ಓಕೆ ಇದು ಕೌಶಲ್ಯಗಳ ತಾಯಿ ಅಂತ ಅನಿಸ್ಕೊಳ್ಳುತ್ತೆ ಹಿಂಗಾಗಿ ರಿಪೀಟ್ ಮಾಡ್ತಾ ಇರಿ ಬರು ತೆಗಿತಾ ಇರಿ ವೆರಿ ಇಂಪಾರ್ಟೆಂಟ್ ಓಕೆ ನಾವು ಬರೀ ಓದೋದಕ್ಕಿಂತನೂ ಎರಡು ಸಾರಿ ಓದ್ಕೊಳ್ಳಿ ಎರಡು ಸಾರಿ ಬರು ತೆಗಿರಿ ಓಕೆ ಸೊ ಹೇಳ್ತಾರೆ ಶಾರ್ಟ್ ಪೆನ್ ಈಸ್ ಬೆಟರ್ ದ್ಯಾನ್ ಎ ಲಾಂಗ್ ಮೆಮರಿ ಓಕೆ ಬರೆಯುವ ಹವ್ಯಾಸ ಬೆಳೆಸ್ಕೊಳ್ಳಿ ಯಾಕಂದರೆ ಸ್ಪೀಡು ನಿಮಗೆ ಭಾಳ ಒಳ್ಳೇದು ಬೇಕಾಗುತ್ತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿಂಗಾಗಿ ಬರು ತೆಗಿರಿ ಸ್ನೇಹಿತರೆ ಅದಾದಮೇಲೆ ಪ್ರಸ್ತಾವನೆಯು ಸಂವಿಧಾನದ ಆದರ್ಶ ತತ್ವ ಗುರಿ ಮತ್ತು ಉದ್ದೇಶಗಳನ್ನು ಸ್ಪಷ್ಟಪಡಿಸುತ್ತದೆ ಕೊನೆಯ ಪದ ಸ್ಪಷ್ಟಪಡಿಸುತ್ತದೆ ಕರ್ತೃಪದ ಯಾವಪಡಿಸುತ್ತದೆ ಪ್ರಸ್ತಾವನೆಯು ಇನ್ನು ಪ್ರಸ್ತಾವನೆಯು ಸ್ಪಷ್ಟಪಡಿಸುತ್ತದೆ ಏನು ಮಾಡುತ್ತದೆ ಡೂ ರೂಪ ಡೂ ರೂಪ ಇದ್ದಾಗ ವರ್ಬ್ ಯೂಸ್ ಮಾಡು ವರ್ಬ್ ಯೂಸ್ ಮಾಡಬೇಕಾದ್ರೆ ಕೊನೆಯ ಎರಡು ಅಕ್ಷರಣೆಗೆ ಟೆನ್ಸ್ ಹೇಳ್ತವೆ ಪ್ರಸ್ತಾವನೆ ಅದು ಅಥವಾ ಇದು ಅದು ಅಥವಾ ಇದು ತದೇ ಇದ್ದಾಗ ಮತ್ತೆ ಯಾವ ಟೆನ್ಸು ಸ್ನೇಹಿತರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಾಮಾನ್ಯ ವರ್ತಮಾನ ಕಾಲ ಹೀಶೆ ಇಟ್ಟಿದ್ದಾಗ ವರ್ಬ್ ಮುಂದೆ ಎಸ್ ಇ ಎಸ್ ಆ ಎಸ್ ಬಳಕೆ ಮಾಡಬೇಕು ಸ್ಪಷ್ಟಪಡಿಸೋದಕ್ಕೆ ಯಾವ ವರ್ಬ್ ಯೂಸ್ ಮಾಡ್ತೀವಿ ಕ್ಲಾರಿಫೈ ಕ್ಲಾರಿಫೈ ಇದರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೀಶೆ ಇಟ್ಟಿದ್ದಾಗ ವಾಯ್ ಹೋಗಿ ಆ ಇ ಎಸ್ ಬರುತ್ತೆ ಓಕೆ ಸೊ ಇನ್ನೊಂದು ನಿಮಗೆ ಆಕ್ಟಿವಿಟಿ ಹೇಳ್ತೀನಿ ಇದಕ್ಕೆ ನೀವು ನಿಮ್ಮ ಮೊಬೈಲ್ ಗೂಗಲನ್ನು ಯೂಸ್ ಮಾಡ್ಕೋಬೋದು ಲಿಸ್ಟ್ ಲಿಸ್ಟ್ ಆಫ್ ವರ್ಬ್ಸ್ ಎಂಡಿಂಗ್ ವಿತ್ ಎಸ್ ಇ ಎಸ್ ಐ ಎ ಎಸ್ ಅಂತ ಟೈಪ್ ಮಾಡಿ ವರ್ಬ್ ಲಿಸ್ಟನ್ನು ಡಿಕ್ಷನರಿ ನೋಡಿ ಮೀನಿಂಗನ್ನು ರೆಫರ್ ಮಾಡಿ ಲಿಸ್ಟ್ ಮಾಡಿ ಇಟ್ಕೊಂಬಿಡಿ ಓಕೆ ಇಂಥ ಸಂದರ್ಭದಲ್ಲಿ ಭಾಳ ಈಸಿ ಆಗುತ್ತೆ ವೆದರ್ ಕನ್ನಡ ಟು ಇಂಗ್ಲೀಷ್ ಆರ್ ಇಂಗ್ಲೀಷ್ ಟು ಕನ್ನಡ ಸೊ ಸೊ ಕ್ಲಾರಿಫೈಸ್ ಅಂತ ಕೊನೆಯ ಪದ ಪ್ರಸ್ತಾವನೆ ಪ್ರಿಯಾಂಬಲ್ ಸಂವಿಧಾನದ ದ ಅಂತ ಇದ್ದಾಗ ನ ರ ದ ಎಳ ಆಫ್ ಯೂಸ್ ಆಗುತ್ತೆ ಆದರ್ಶ ತತ್ವಕ್ಕೆ ನಾವೇನು ಹೇಳ್ಬೋದು ನೋಬಲ್ ಪ್ರಿನ್ಸಿಪಲ್ ಅಥವಾ ಐಡಲ್ ಪ್ರಿನ್ಸಿಪಲ್ ಎರಡು ಮೂರು ಅರ್ಥ ಇದೆ ಓಕೆ ಇನ್ನು ಗುರಿ ಗೋಲ್ ಏಮ್ ಮತ್ತು ಉದ್ದೇಶಗಳು ಆಬ್ಜೆಕ್ಟಿವ್ಸ್ ಪರ್ಪಸಸ್ ಇಂಟೆನ್ಷನ್ಸ್ ಓಕೆ ಇಲ್ಲಿ ಸೂಕ್ತವಾದದ್ದು ಆಬ್ಜೆಕ್ಟಿವ್ಸ್ ಯೂಸ್ ಮಾಡ್ಬೋದು ಓಕೆ ಸೊ ಅದಕ್ಕೆ ಸ್ನೇಹಿತರೆ ನೀವು ಡಿಕ್ಷನರಿಗಳನ್ನ ರೆಫರ್ ಮಾಡಿದರೆ ಪುಸ್ತಕ ರೂಪದಲ್ಲಿರುವ ಶಬ್ದಕೋಶ ನಿಘಂಟುಗಳನ್ನ ನೀವು ರೆಫರ್ ಮಾಡಿದರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಆಗುತ್ತೆ ಲಿಸ್ಟ್ ಮಾಡಬಾರ್ದು ಇಟ್ಕೊಳ್ಳಿ ಮೇಲಿಂದ ಮೇಲೆ ರಿವಿಷನ್ ಮಾಡ್ತಾ ಇರಿ ಸೊ ಪ್ರಿಯಾಂಬಲ್ ಕರ್ತೃಪದ ಕ್ಲಾರಿಫೈಸ್ ಕೊನೆಯ ಪದ ವಿರುದ್ಧಕ್ಕೆ ಹೋಗಿ ಏನೇನು ಮಾಡುತ್ತೆ ಓಕೆ ಪ್ರಿಯಾಂಬಲ್ ಕ್ಲಾರಿಫೈಸ್ ಅದೇ ಕ್ರಮಾಂಕದಲ್ಲಿ ಬರೀರಿ ಫಸ್ಟ್ ಏನನ್ನ ಆದರ್ಶ ತತ್ವ ನೋಬಲ್ ಪ್ರಿನ್ಸಿಪಲ್ ಕಾಮ ಗುರಿ ಗೋಲ್ ಅಥವಾ ಏಮ್ ಆ್ಯಂಡ್ ಉದ್ದೇಶಗಳು ಆಬ್ಜೆಕ್ಟಿವ್ಸ್ ಸೊ ಎಲ್ಲ ಸೇರಿ ಪ್ರಿಯಾಂಬಲ್ ಕ್ಲಾರಿಫೈಸ್ ನೋಬಲ್ ಪ್ರಿನ್ಸಿಪಲ್ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಓಕೆ ಪ್ರಿಪೋಷನ್ ಆಫ್ ನರ ದ ಎಳ ಬಳಕೆ ಆಗುತ್ತೆ ಸೊ ಎಲ್ಲ ಸೇರಿ ಬರೆದಾಗ ದ ಫೈನಲ್ ಆನ್ಸರ್ ಈಸ್ ಪ್ರಿಯಾಂಬಲ್ ಕ್ಲಾರಿಫೈಸ್ ಐಡಿಯಲ್ ಪ್ರಿನ್ಸಿಪಲ್ ಆರ್ ನೋಬಲ್ ಐಡಿಯಾಲಜಿ ಅಥವಾ ನೋಬಲ್ ಪ್ರಿನ್ಸಿಪಲ್ ಓಕೆ ನೋಡಿ ಇನ್ನೊಂದು ವರ್ಡು ಐಡಿಯಲ್ ಪ್ರಿನ್ಸಿಪಲ್ಲು ಸಿಕ್ತು ಐಡಿಯಾಲಜಿನೂ ಸಿಕ್ತು ಅದಕ್ಕೆ ಹೇಳ್ತಾ ಇರೋದು ಡಿಕ್ಷನರಿ ರೆಫರ್ ಮಾಡಿ ಐದಾರು ವರ್ಡ್ ಸಿಗ್ಬೋದು ಯಾವುದೂ ಸಮಾನಾರ್ಥಕ ಪದವನ್ನು ಬರೆಯುವಂಥದ್ದು ಇದೇ ರೀತಿ ಹಿಂಗೆ ಡಿಕ್ಟು ಆಗಬೇಕಂತೇನಿಲ್ಲ ಓಕೆ ಸೊ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಲ್ಲ ಸೇರಿ ಪ್ರಿಯಾಂಬಲ್ ಕ್ಲಾರಿಫೈಸ್ ಐಡಿಯಲ್ ಪ್ರಿನ್ಸಿಪಲ್ ಆರ್ ಐಡಿಯಾಲಜಿ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಿಮ್ಮ ಅನುಕೂಲತೆಗೆ ಬಾರ್ ಹಾಕಿ ಒಂದು ಎರಡು ಮೂರು ಪದ ಬರೆದಿರ್ತೀನಿ ಆದರೆ ಎಕ್ಸಾಂಪಲ್ಲಿ ಒಂದೇ ಬರೆದ್ರೆ ಸಾಕು ಮೈ ಡಿಯರ್ ಫ್ರೆಂಡ್ಸ್ ಇನ್ನು ಪ್ರಿನ್ಸಿಪಲ್ ಇದು ಹೋಮೋಫೋನ್ ಆಗುತ್ತೆ ನಿಮಗೆ ಈ ಹಿಂದೆ ಹೇಳಿದ್ದೀನಿ ಹೋಮೋಫೋನ್ ಹೋಮೋನಿಮ್ ಬೇರೆ ಬೇರೆ ಇವೆಲ್ಲ ಆಸಕ್ತಿಮಯ ವಿಷಯಗಳು ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಪದಗಳನ್ನ ಅರ್ಥ ಮಾಡ್ಕೊಳ್ಳಿ ಪ್ರಿನ್ಸಿಪಲ್ ಅಂತ ಯೂಸ್ ಮಾಡ್ತೀವಿ ಅಂದರೆ ತತ್ವ ಇನ್ನೊಂದು ಪ್ರಿನ್ಸಿಪಲ್ ಪ್ರಾಂಶುಪಾಲ ಸ್ಪೇಲಿಂಗ್ ಡಿಫರೆಂಟ್ ಓಕೆ ಮೀನಿಂಗ್ ಡಿಫರೆಂಟ್ ಓಕೆ ಸೊ ಇಂಥ ಪದಗಳಿಗೆ ಹೋಮೋಫೋನ್ ಅಂತ ಹೇಳುವಂಥದ್ದು ಇಂಥವು ಸಹಿತ ಸ್ಟಡಿ ಮಾಡಿಟ್ಕೊಳ್ಳಿ ಓಕೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತವೆ ಒಮ್ಮೊಮ್ಮೆ ಕೆ ಎ ಎಸ್ ಮೀನ್ಸ್ ಮತ್ತು ಐ ಎ ಎಸ್ ಮೀನ್ಸ್ ಎಕ್ಸಾಮ್ದಲ್ಲಿ ಹೋಮೋಫೋನ್ ಮತ್ತು ಹೋಮೋನಿಮ್ ಆಧಾರಿತವಾಗಿ ಪ್ರಶ್ನೆಗಳು ಕೇಳ್ತಾರೆ ಇನ್ನು ಟ್ರಾನ್ಸ್ಲೇಷನ್ ಸಹಿತ ಎಷ್ಟೋ ಜನ ಬರೀ ಪಿ ಎಸ್ ಐಗೆ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ದೀರಾ ಪಿ ಎಸ್ ಐಗೂ ಇದೆ ಕೆ ಎ ಎಸ್ ಮೀನ್ಸಿಗೆ ಕಡ್ಡಾಯ ಕನ್ನಡ ಕಡ್ಡಾಯ
ಇಂಗ್ಲೀಷ್ ಅಂದರೆ ಅರ್ಹತಾ ಪರೀಕ್ಷೆ ಅಲ್ಲೂ ಸಹಿತ ಈ ಭಾಷಾಂತರ ಮತ್ತು ಪದ ಸಂಪತ್ತು ಮತ್ತು ಪ್ರಿಸಿ ರೈಟಿಂಗ್ ಸಾರಾಂಶ ಬರೆದ ಮೇಲೆ ಪ್ರಶ್ನೆಗಳು ಬರ್ತವೆ, ಐ ಎ ಎಸ್ ಮೀಮ್ಸಲ್ಲೂ ಬರ್ತವೆ, ಕ್ವಶನ್ ಪೇಪರ್ ಜಸ್ಟ್ ನೀವು ನೋಡಿ ಗೊತ್ತಾಗುತ್ತೆ. ಓಕೆ, ಹೀಗಾಗಿ ಈ ಟ್ರಾನ್ಸ್ಲೇಷನ್ ಬರೀ 10-20 ಮಾರ್ಕ್ಸ್ ಸಿಗಂತಲ್ಲ, ಥ್ರೂ ಔಟ್ ಅವರ್ ಲೈಫ್ ನಮ್ಮ ಕರಿಯರ್ಗೆ ಒಂದು ಸ್ಪೋಕನ್ ಇಂಗ್ಲೀಷ್ ಮಾಡಬೇಕು, ಒಂದು ಇಂಗ್ಲೀಷ್ ಲೆಟ್ರ್ ಬರಿಬೇಕು ಅಥವಾ ಬರೆದದನ್ನು ಅರ್ಥ ಮಾಡ್ಕೋಬೇಕು, ಈ ರೀತಿ ಎಲ್ಲದಕ್ಕೂ ಉಪಯೋಗ ಆಗುವಂಥದ್ದು ಅಥವಾ ಈ ಕಲೆಯನ್ನು ಕಲಿಯೋದು ಬಹಳ ಮಹತ್ವದ್ದು ಸ್ನೇಹಿತರೆ. ರೈಟ್, ಸೊ ಎಲ್ಲ ಸೇರಿ ಐ ರಿಪೀಟ್, ಸಾರಿ, Preamble clarifies noble or ideal principle, ideology, goal and objectives of the constitution. Next, ಪ್ರಸ್ತಾವನೆಯು ಸಂವಿಧಾನದ ಆತ್ಮ ಇದ್ದಂತೆ. ಇಲ್ಲಿ ಒಂದು ಮಹತ್ವದ ವಿಷಯ, ಇದೆ ಅಂದರೆ ಈಸ್, ಇದ್ದಂತೆ ಅಂದರೆ ಈಸ್ ಲೈಕ್. ಹಿ ಈಸ್ ವಿರಾಟ್ ಕೊಹ್ಲಿ, ಅವರು ವಿರಾಟ್ ಕೊಹ್ಲಿ, ಗೌರವ ಸೂಚಕವಾಗಿ ಬಹುವಚನ, ಏಕವಚನ, ಅವನು ವಿರಾಟ್ ಕೊಹ್ಲಿ, ಆದರೆ ಅವನು ವಿರಾಟ್ ಕೊಹ್ಲಿ ಇದ್ದಂತೆ ಹೀಈಸ್ ಲೈಕ್. ಓಕೆ, ಓಕೆ, ಇನ್ನು ಕೊನೆಯ ಪದ ಈಸ್ ಲೈಕ್, ವೆರಿ ಸಿಂಪಲ್, ಬಾಕಿ ಎಲ್ಲ ಪ್ರಸ್ತಾವನೆ, ಪ್ರಿಯಾಂಬಲ್, ಪ್ರಿಯಾಂಬಲ್ ಕರ್ತೃಪದ, ಈಸ್ ಲೈಕ್ ಕೊನೆಯ ಪದ. ಆತ್ಮಕ್ಕೇನಂತ ಹೇಳ್ತೀವಿ ಸ್ನೇಹಿತರೆ? ಸೋಲ್. ಇನ್ನು ಅಗೇನ್ ಸಂವಿಧಾನದ, ಅದರ ಒಂದು ತಿಳ್ಕೊಂಬಿಡಿ, ನರದಯಳ ಆಫ್ ಅಂತ ಇದ್ದರೆ ಅದ್ರ ಮುಂದೆ ಏನು ಬರೀರ್ತೀವಿ ಅದರ, ಓಕೆ, ಅದು 5 ಆಪ್ಷನ್ಗಳಲ್ಲಿ ಬರ್ಬೋದು. ನರದಯಳ, ಇಲ್ಲಿ ಸಂವಿಧಾನದ ಬಂದಿದೆ ಆಫ್ ಇರೋದ್ರಿಂದ, ರೈಟ್. ಹೀಗಾಗಿ ಪ್ರಿಯಾಂಬಲ್ ಈಸ್ ಲೈಕ್, ಎದರಂತೆ, ವಿರುದ್ಧ ದಿಕ್ಕಿನಲ್ಲಿ ಬರಲಿ, ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಎಲ್ಲ ಸೇರಿ ಪ್ರಿಯಾಂಬಲ್ ಈಸ್ ಲೈಕ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ಸ್ಟಡಿ ಮಾಡಬೇಕಾದ್ರೂ ಇದೇ ರೀತಿ ಒಂದ್ಸಾರಿ ಬರ್ಕೊಳ್ಳಿ, ಒಂದ್ಸಾರಿ ಪ್ರಯತ್ನ ಮಾಡಿ, ಆಮೇಲೆ ಸರಿ ಉತ್ತರ ಜೊತೆಗೆ ಟ್ಯಾಲಿ ಮಾಡಿ, ರೈಟ್. ಅದಾದ ಮೇಲೆ ಸ್ನೇಹಿತರೆ, ಸಂವಿಧಾನದ ಮುಖಪುಟದ ಪೀಠಿಕಾ ಭಾಗವನ್ನು ಓದುವುದರಿಂದ ಸಂವಿಧಾನದಲ್ಲಿ ಏನಿದೆ, ಪ್ರಶ್ನಾರ್ಥಕ ವಾಕ್ಯ ಕೇಳಿದ್ದಾರೆ, ಅದನ್ನು ಯಾವ ಉದ್ದೇಶದಿಂದ ರಚಿಸಲಾಗಿದೆ ಎಂದು ತಿಳಿದುಕೊಳ್ಳಲು ನೆರವಾಗುತ್ತದೆ. ಕೊನೆಯ ಪದ ನೆರವಾಗುತ್ತದೆ, ಎದರಿಂದ ನೆರವಾಗುತ್ತದೆ ಸ್ನೇಹಿತರೆ? ಅದು ಕರ್ತೃಪದ, ಓದುವುದರಿಂದ. ಸೊ ಓದುವುದು, ಏನು ಓದುವುದರಿಂದ ಇದನ್ನು ಅಲ್ಲಿ ಸೇರಿಸಬೇಕು, ಓದುವುದು ಎದರಲ್ಲಿ ಬರುತ್ತೆ, ಇಟ್. ಹೀಗಾಗಿ ಕರ್ತೃಪದ ಓದುವುದರಿಂದ ಇಟ್, ಕೊನೆಯ ಪದ ನೆರವಾಗುತ್ತದೆ, ಅಗೇನ್ ಡೂ ರೂಪ, ಕೊನೆ ಎರಡು ಅಕ್ಷರಗಳು ತದೇ ಇರೋದ್ರಿಂದ ಅಗೇನ್ ಸಿಂಪಲ್ ಪ್ರೆಸೆಂಟೆನ್ಸ್, ಯಾಕೆ ಓದುವುದು ಇಟ್ ಅಲ್ಲಿ ಬರುತ್ತೆ. ಹೀಗಾಗಿ ವರ್ಬ್ ಮುಂದೆ ಎಸ್ ಬರಿಬೇಕು. ಸೊ ನೆರವಾಗುತ್ತದೆಗೆ ಯಾವ ವರ್ಬು? ಹೆಲ್ಪ್, ಬೇಕಂದರೆ ಅಸಿಸ್ಟ್ ಅಂತ ಬರಿಬೋದು. ಓಕೆ, ಮತ್ತು ಬೇರೆ ಸಮಾನಾರ್ಥಕ ಪದಗಳನ್ನ ಬರಿಬೋದು. ಇನ್ನು ಓದುವುದರಿಂದ, ಒಂದು ಮಾಧ್ಯಮದ ಮೂಲಕ ಓದುವುದರಿಂದ ಅಂತ ಹೇಳೋಕ್ಕೆ ಬೈ ರೀಡಿಂಗ್ ನಾವು ಯೂಸ್ ಮಾಡಬಹುದು ಸ್ನೇಹಿತರೆ. ದಿಂದ ಅಂತ ಹೇಳಕ್ಕೆ ಫ್ರಾಮ್ ಯೂಸ್ ಮಾಡ್ತೀವಿ, ಒಂದು ವಸ್ತುವಿನಿಂದ ಫ್ರಾಮ್, ಒಂದು ಮಾಧ್ಯಮದಿಂದ ಬೈ, ಬೈ ರೀಡಿಂಗ್. ಇನ್ನು ವೊಕ್ಯಾಬ್ಯುಲರಿ ಏನನ್ನ, ಪೀಠಿಕಾ ಭಾಗಕ್ಕೆ ವಿ ಕ್ಯಾನ್ ಟೆಲ್ ಪ್ರೀಫೇಸ್ ಪಾರ್ಟ್. ಅಗೇನ್ ಸಂವಿಧಾನದ ಮುಖಪುಟ, ಮುಖಪುಟಕ್ಕೆ ಏನಂತ ಹೇಳ್ಬೋದು, ಫ್ರಂಟ್ ಪೇಜ್ ಆರ್ ಇಂಟ್ರೊಡಕ್ಷನ್ ಪೇಜ್. ಓಕೆ, ಅಗೇನ್ ದ ಇರೋದ್ರಿಂದ ಆಫ್, ನ ರ ದ ಎಳ. ಓಕೆ, ಇನ್ನು ಸಂವಿಧಾನದಲ್ಲಿ ಏನಿದೆ, ಪ್ರಶ್ನಾರ್ಥಕ ವಾಕ್ಯಗಳು ಇಂಗ್ಲೀಷ್ನಲ್ಲಿ ಶುರುವಾಗುವುದು ಡಬ್ಲ್ಯೂ ಎಚ್ ದಿಂದ, ಎಚ್ ಒ ಡಬ್ಲ್ಯೂ ದಿಂದ, ಹೆಲ್ಪಿಂಗ್ ವರ್ಬ್ದಿಂದ. ಓಕೆ, ಇಲ್ಲಿ ಏನಿದೆ ಅಂತ ಹೇಳಬೇಕಾದ್ರೆ ವಾಟ್ ಅಂತ ಬರುತ್ತೆ. ಸೊ ಡಬ್ಲ್ಯೂ ಎಚ್ ಎಸ್ ಆಗುತ್ತೆ, ಡಬ್ಲ್ಯೂ ಎಚ್ ದಿಂದ ಆರಂಭವಾಗುವಂಥದ್ದು. ಏನಿದೆ, ಪ್ರೆಸೆಂಟೆನ್ಸ್, ವಾಟ್ ಈಸ್, ಕೊನೆಯ ಎರಡು ಅಕ್ಷರಗಳಲ್ಲಿ ಇದೇ ಇದೆ, ಹೀಗಾಗಿ ಇದೇ ಈಸ್. ವಾಟ್ ಈಸ್ ದೇರ್ ಇನ್ ಕಾನ್ಸ್ಟಿಟ್ಯೂಷನ್, ಯಾಕೆ ಇನ್ನು ದಲ್ಲಿ ಬರೋದ್ರಿಂದ. ಹೀಗಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಪದದಿಂದ ಪದಕ್ಕೆ ಅರ್ಥ ಮಾಡ್ಕೊಳ್ಳಿ, ಪದ ಸಂಪತ್ತು ಜಾಸ್ತಿ ಆಗುತ್ತೆ, ರೈಟ್. ಇನ್ನು ಫಸ್ಟ್ ಕ್ವಶನ್, ಅದನ್ನು ಯಾವ ಉದ್ದೇಶದಿಂದ, ಇಲ್ಲಿ ವಿತ್ ಬರುತ್ತೆ, ವಿತ್ ವಾಟ್ ಪರ್ಪಸ್, ಉದ್ದೇಶ ಅಂತ ಹೇಳಕ್ಕೆ ವಿತ್ ವಾಟ್ ಪರ್ಪಸ್ ರಚಿಸಲಾಗಿದೆ ಸ್ನೇಹಿತರೆ. ರಚಿಸು ಡೂ ರೂಪ, ಇದೆ ಬಿ ರೂಪ, ಯಾವ ಟೆನ್ಸು, ಕೊನೆ ಎರಡು ಅಕ್ಷರಗಳಲ್ಲಿ ಇದೇ ಇದೆ, ಹೀಗಾಗಿ ಪ್ರೆಸೆಂಟ್ ಟೆನ್ಸು. ಸೊ ರಚಿಸಲಾಗಿದೆ ಬಿ ಪ್ಲಸ್ ಡೂ ರೂಪ ಪ್ರೆಸೆಂಟ್ ಟೆನ್ಸ್, ಗ್ರಾಮರ್ ರೂಲ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ. ರಚಿಸು ಅಂತ ಹೇಳೋಕ್ಕೆ ಇಲ್ಲಿ ಎರಡು ಮೂರು ಬರ್ದಿದೆ, ಕನ್ಸ್ಟ್ರಕ್ಟ್, ಫಾರ್ಮ್ ಎಟ್ಸೆಟ್ರಾ, ಇಲ್ಲಿ ಅಥವಾ ಡ್ರಾಫ್ಟ್. ಇಲ್ಲಿ ಸಂವಿಧಾನ ಇರುವುದರಿಂದ ಬೆಟರ್ ಯು ಕ್ಯಾನ್ ಯೂಸ್ ಅ ವರ್ಡ್ ಫಾರ್ಮ್ಡ್ ಆರ್ ಡ್ರಾಫ್ಟೆಡ್. ಹೀಗಾಗಿ ಇದೇ ಇರೋದ್ರಿಂದ ಈಸ್. ಸೊ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ಥ್ರೀ ತಗೊಂಡಾಗ ರಚಿಸಲಾಗಿದೆ ಈಸ್ ಡ್ರಾಫ್ಟೆಡ್ ಅಥವಾ ಈಸ್ ಫಾರ್ಮ್ಡ್. ತಿಳಿದುಕೊಳ್ಳಲು ಟು ನೋ, ಕೆ ಎನ್ ಒ ಡಬ್ಲ್ಯೂ, ಇದು ಸಹಿತ ಹೋಮೋಫೋನ್. ಕೆ ಎನ್ ಒ ಡಬ್ಲ್ಯೂ ನೋ ಅಂದರೆ ತಿಳಿ, ಎನ್ ಒ ಅಂದರೆ ನೋ ಅಂದರೆ
ನೆಗೆಟಿವ್ ಅರ್ಥ ಇಲ್ಲ ಅಂತ ಅರ್ಥ ಓಕೆ ಕೆ ಎನ್ ಯು ನೋ ಸೊ ದಿಸ್ ಆಲ್ ವೊಕ್ಯಾಬ್ಯುಲರಿ ಕರ್ತೃಪದ ಬೈ ರೀಡಿಂಗ್ ಏನಣ್ಣ ಪ್ರೀಫೇಸ್ ಪಾರ್ಟ್ ಆಫ್ ಫ್ರಂಟ್ ಪೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ನೋಡಿ ಎರಡು ಸಾರಿ ಆಫ್ ಬರುತ್ತೆ ಓಕೆ ಸೊ ಬೈ ರೀಡಿಂಗ್ ಪ್ರೀಫೇಸ್ ಪಾರ್ಟ್ ಆಫ್ ಫ್ರಂಟ್ ಪೇಜ್ ಆಫ್ ಕಾನ್ಸ್ಟಿಟ್ಯೂಷನ್ ಕರ್ತೃಪದ ಹೆಲ್ಪ್ಸ್ ಕೊನೆಯ ಪದ ವಿರುದ್ಧ ದಿಕ್ಕಿನಲ್ಲಿ ಬರಲಿ ಟು ನೋ ಅಂತ ಬರೋದು ಈ ಎರಡು ಪ್ರಶ್ನೆಗಳು ಬರ್ರಿ ಒಂದನೇ ಪ್ರಶ್ನೆ ಸಂವಿಧಾನದಲ್ಲಿ ಏನಿದೆ ವಾಟ್ ಈಸ್ ದೇರ್ ಇನ್ ಕಾನ್ಸ್ಟಿಟ್ಯೂಷನ್ ಎರಡನೇ ಪ್ರಶ್ನೆ ವಿತ್ ವಾಟ್ ಪರ್ಪಸ್ ಇಟ್ ಈಸ್ ಡ್ರಾಫ್ಟೆಡ್ ಓಕೆ ಈಗ ತಾನೇ ಅರ್ಥ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಸೇರಿ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಬೈ ರೀಡಿಂಗ್ ಫ್ರಂಟ್ ಪೇಜ್ ಆಫ್ ಪ್ರೀಫೇಸ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಹೆಲ್ಪ್ಸ್ ಟು ನೋ ವಾಟ್ ಈಸ್ ದೇರ್ ಇನ್ ಕಾನ್ಸ್ಟಿಟ್ಯೂಷನ್ ವಿತ್ ವಾಟ್ ಪರ್ಪಸ್ ಇಟ್ ಈಸ್ ಫಾರ್ಮ್ಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬರುತ್ತೆ ಸ್ನೇಹಿತರೆ ಓಕೆ ವೊಕ್ಯಾಬರಿ ಗ್ರಾಮರ್ ಮತ್ತು ರೂಲ್ ಮೂರುಗಳ ಸಂಗಮ ಶ್ರೇಷ್ಠ ಭಾಷಾಂತರ ಓಕೆ ಇದನ್ನು ಫೈನಲ್ ಆಗಿ ಬರೆದಾಗ ಐ ರಿಪೀಟ್ ಫಾರ್ ಯು ಇಲ್ಲಿ ಬಾಯ್ ಸೇರಿಸಿರೋ ಒಳ್ಳೆಯದು ಬೈ ರೀಡಿಂಗ್ ದ ಟೈಟಲ್ ಪೇಜ್ ಆಫ್ ಪ್ರಿಫೇಸ್ ನೋಡಿ ಫ್ರಂಟ್ ಪೇಜ್ಗೆ ಯು ಕ್ಯಾನ್ ಯೂಸ್ ಅ ವರ್ಡ್ ಟೈಟಲ್ ಪೇಜ್ ನಾನು ನಿಮ್ಗೆ ಹೇಳಿದ್ದೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು ಓಕೆ ಸೊ ಈ ರೀತಿ ಅನುಭವ ಇದ್ದಾಗ ನಾವು ಯಾವ ಪದವನ್ನು ಸಮಾನಾರ್ಥಕವಾಗಿ ಬಳಕೆ ಮಾಡ್ಬೋದು ಫ್ರಂಟ್ ಪೇಜ್ ಆರ್ ಟೈಟಲ್ ಪೇಜ್ ಆರ್ ಇಂಟ್ರೊಡಕ್ಷನ್ ಪೇಜ್ ಬೈ ರೀಡಿಂಗ್ ದ ಟೈಟಲ್ ಪೇಜ್ ಆಫ್ ಪ್ರಿಫೇಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೆಲ್ಪ್ಸ್ ಅಸ್ ಟು ನೋ ವಾಟ್ ಈಸ್ ದೇರ್ ಇನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಿತ್ ವಾಟ್ ಪರ್ಪಸ್ ಇಟ್ ಈಸ್ ಫಾರ್ಮ್ಡ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ದಿಸ್ ಈಸ್ ದ ಟ್ರಾನ್ಸ್ಲೇಷನ್ ಆಫ್ ದಿಸ್ ಸೆಂಟೆನ್ಸ್ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದಿಸ್ ಅದು ಸಂವಿಧಾನದ ಮೂಲ ಸ್ವರೂಪವನ್ನು ವಿವರಿಸುತ್ತದೆ ಕೊನೆಯ ಪದ ವಿವರಿಸುತ್ತದೆ ಕರ್ತೃಪದ ಅದು ಅವರೇ ಹೇಳಿದ್ದಾರೆ ಅದು ವಿವರಿಸುತ್ತದೆ ಏನು ಮಾಡುತ್ತದೆ ವಿವರಿಸುತ್ತದೆ ಡೂ ರೂಪ ಇದ್ದಾಗ ವರ್ಬ್ ಯೂಸ್ ಮಾಡು ಅದು ತದೆ ಬಂದಾಗ ಅಗೇನ್ ಮತ್ತೊಮ್ಮೆ ಸಿಂಪಲ್ ಆಯು ದೇವಿ ವರ್ಬ್ ಡಸ್ ನಾಟ್ ಚೇಂಜ್ ಹೀ ಶಿ ಇಟ್ ಇದ್ದಾಗ ವರ್ಬ್ ಮುಂದೆ ಎಸ್ ಇ ಎಸ್ ಐ ಎಸ್ ಹೀಗಾಗಿ ವಿವರಿಸು ಅಂತ ಹೇಳಕ್ಕೆ ಯು ಕ್ಯಾನ್ ಯೂಸ್ ದ ವರ್ಡ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಇಲ್ಲಿ ಏನಾಗುತ್ತೆ ಎಕ್ಸ್ಪ್ಲೇನ್ಸ್ ಅಥವಾ ಡಿಸ್ಕ್ರೈಬ್ ಇಲ್ಲಿ ಏನಾಗುತ್ತೆ ಡಿಸ್ಕ್ರೈಬ್ಸ್ ಅದು ಅಂತ ಹೇಳಕ್ಕೆ ಸರ್ವನಾಮ ದ್ಯಾಟ್ ಸಂವಿಧಾನದ ಅಗೇನ್ ಆಫ್ ನ ರ ದ ಯಳ ಮೂಲ ಸ್ವರೂಪ ಅಂತ ಹೇಳಕ್ಕೆ ಒರಿಜಿನಾಲಿಟಿ ಅಂತ ಹೇಳ್ಬೋದು ಅಥವಾ ಒರಿಜಿನ್ ಫಾರ್ಮ್ ಅಂತ ಹೇಳ್ಬೋದು ಓಕೆ ಇಲ್ಲಿ ಒರಿಜಿನಲ್ ಫಾರ್ಮ್ ಅಂತ ತೊಗೊಂಡಿದ್ರಿ ಒರಿಜಿನಾಲಿಟಿ ಓಕೆ ಎನಿ ಸಿನಾನಿಮ್ ಯಾವ ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ ಆಂಟಾನಿಮ್ ಅಂದರೆ ವಿರುದ್ಧಾರ್ಥಕ ಪದ ಹೋಮೋಫೋನ್ ಅಂದರೆ ಸಮಾನೋಚ್ಚಾರದ ಪದ ಹೋಮೋನಿಮ್ ಅಂದರೆ ಸಮಾನ ರೂಪದ ಪದ ಓಕೆ ಇವೆಲ್ಲ ಪದ ಸಂಪತ್ತನ್ನು ಹೆಚ್ಚೆ ಮಾಡುವ ಕೆಲವೊಂದು ಮೂಲಗಳು ಅದ್ರ ಬಗ್ಗೆನೂ ಮುಂದಿನ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಹೆಂಗಾದರೂ ಲಾಕ್ಡೌನ್ ಆಗಿದೆ ಹೌ ಟು ಇನ್ಕ್ರೀಸ್ ಅವರ್ ವೊಕ್ಯಾಬ್ಲರಿ ಮೇಕ್ ಇಟ್ ಮ್ಯಾಕ್ಸಿಮಮ್ ಇನ್ ದಿಸ್ ಲಾಕ್ಡೌನ್ ಪೀರಿಯಡ್ ರೈಟ್ ಅದು ಸಂವಿಧಾನದ ಮೂಲ ಸ್ವರೂಪವನ್ನು ವಿವರಿಸಿ ಕರ್ತೃಪದ ದ್ಯಾಟ್ ಕೊನೆಯ ಪದ ಎಕ್ಸ್ಪ್ಲೇನ್ಸ್ ದ್ಯಾಟ್ ಎಕ್ಸ್ಪ್ಲೇನ್ಸ್ ಒರಿಜಿನಾಲಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಅದನ್ನೇ ಈ ರೀತಿ ಬರೆದಾಗ ದ್ಯಾಟ್ ಎಕ್ಸ್ಪ್ಲೇನ್ಸ್ ಆರ್ ಡಿಸ್ಕ್ರೈಬ್ಸ್ ದ ಒರಿಜಿನ್ ಫಾರ್ಮ್ ಆಫ್ ಒರಿಜಿನಲ್ ಫಾರ್ಮ್ ಆಫ್ ಕಾನ್ಸ್ಟಿಟ್ಯೂಷನ್ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಅದಾದ ಮೇಲೆ ಇಲ್ಲಿ ಒರಿಜಿನಲ್ ಆಗಬೇಕು ಮೈ ಡಿಯರ್ ಫ್ರೆಂಡ್ಸ್ ಒರಿಜಿನ್ ಫಾರ್ಮ್ ಬೋತ್ ಆರ್ ಸೇಮ್ ಓಕೆ ನೆಕ್ಸ್ಟ್ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ರಚನಾಸಭೆ ಅಂಗೀಕರಿಸಿತ್ತು ಫಸ್ಟ್ ಟೈಮ್ ಬೇರೆ ಟೆನ್ಸ್ ಬಂದಿದ್ದು ನೋಡಿಸಿದ್ರೆ ಅಂಗೀಕರಿಸಿತ್ತು ಯಾವುದು ಸಂವಿಧಾನ ರಚನಾಸಭೆ ಓಕೆ ನೋಡಿ ಕರ್ತೃಪದ ಸಂವಿಧಾನ ರಚನಾ ಸಭೆ ಕೊನೆಯ ಪದ ಅಂಗೀಕರಿಸಿತ್ತು ಓಕೆ ಏನು ಮಾಡಿತ್ತು ಅಂಗೀಕರಿಸಿತ್ತು ಕ್ರಿಯೆ ಡೂರೂಪ ಹೀಗಾಗಿ ಕರ್ತೃಪದವಿನ ಅನುಗುಣವಾಗಿ ಟೆನ್ಸನ್ನ ಯೂಸ್ ಮಾಡು ವರ್ಡನ್ನು ಯೂಸ್ ಮಾಡು ದಟ್ ಈಸ್ ಮೇನ್ ವರ್ಬನ್ನು ಯೂಸ್ ಮಾಡು ಒತ್ತಕ್ಷರ ಇರುವುದರಿಂದ ಇತ್ತು ಇರುವುದರಿಂದ ಪಾಸ್ಟ್ ಪರ್ಫೆಕ್ಟ್ ಓಕೆ ಅಂಗೀಕರಿಸಿತು ಒತ್ತಕ್ಷರ ಇರದೇ ಇದ್ದರೆ ಸಿಂಪಲ್ ಪಾಸ್ಟ್ ವಿ ಟು ಬಳಕೆ ಮಾಡು ಒತ್ತಕ್ಷರ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ ಹ್ಯಾಡ್ ವಿ ಥ್ರೀ ಬಳಕೆ ಮಾಡು ಅಂಗೀಕರಿಸೋದಕ್ಕೆ ವರ್ಬ್ ಯಾವ್ದು ಯೂಸ್ ಮಾಡ್ಬೋದು ಸ್ನೇಹಿತರೆ ಯು ಕ್ಯಾನ್ ಯೂಸ್ ದ ವರ್ಡ್ ಅಪ್ರೂವ್ ನೆನಪಾಗದೇ ಇದ್ದರೆ ಅಪ್ ಅಕ್ಸೆಪ್ಟ್ ಆದರೆ ಇಲ್ಲಿ ಅದರ ವಿ ಥ್ರೀ ಏನಾಗುತ್ತೆ ಅಕ್ಸೆಪ್ಟೆಡ್ ಅಥವಾ ಅಪ್ರೂವ್ಡ್ ಇದರ ಹಿಂದೆ ಏನು ಸೇರಿಸಬೇಕು ಹ್ಯಾಡ್ ಕೊನೆಯ ಪದ ಹ್ಯಾಡ್ ಅಪ್ರೂವ್ಡ್ ಇನ್ನು ಸಂವಿಧಾನದ ರಚನಾ ಸಭೆ ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಕಮಿಟಿ ಆರ್ ಅಸೆಂಬ್ಲಿ ಈ ರೀತಿ ಪದಗಳನ್ನ ಬಳಕೆ ಮಾಡ್ಬೋದು ಸ್ನೇಹಿತರೆ ರೈಟ್ ಸೊ ಕಾನ್ಸ್ಟಿಟ್ಯೂಷನಲ್ ಫಾರ್ಮೇಷನ್ ಕಮಿಟಿ ಕರ್ತೃಪದ ಹ್ಯಾಡ್ ಅಪ್ರೂವ್ಡ್ ಕೊನೆಯ ಪದ ಏನಣ್ಣ ಪ್ರಿಯಾಂಬಲ್ ಅಗೇನ್ ಆಫ್ ನರದಯಳ ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಸೊ ಎಲ್ಲ ಸೇರಿ
Constitution Formation Committee had approved preamble of Indian Constitution. Again, repeat and write perfectly. Constitution Formation Assembly had approved preamble or of Indian Constitution. Okay. ಎಸ್ ಮೈ ಡಿಫ್ರೆಂಡ್ ನಿಮ್ಮ ಅನುಕೂಲತೆಗೆ ಬೇರೆ ಬೇರೆ ಪದಗಳನ್ನ ಹೇಳ್ತಾ ಇದ್ದೀನಿ, ವೊಕ್ಯಾಬ್ರಿಲಿ ಬರ್ಕೊಳ್ಳಿ, ರಿವಿಷನ್ ಮಾಡ್ತಾ ಇರಿ ಸ್ನೇಹಿತರೆ. ಅದಾದ ಮೇಲೆ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನ ಅಂಗೀಕರಿಸಿ, ಇಟ್ಸ್ ರಿಪೀಟೆಡ್. ನೆಕ್ಸ್ಟ್, ಈ ಪ್ರಸ್ತಾವನೆಯಲ್ಲಿ ಭಾರತವು ಸ್ವತಂತ್ರ ಗಣರಾಜ್ಯ ಮತ್ತು ಪ್ರಜೆಗಳ ಪರಮಾಧಿಕಾರ ಎಂದು ವಿವರಿಸಲಾಗಿದೆ. ಕೊನೆಯ ಪದ ವಿವರಿಸಲಾಗಿದೆ. ಕೊನೆಯ ಪದ ವಿವರಿಸಲಾಗಿದೆ. ಯಾವುದನ್ನ ವಿವರಿಸಲಾಗಿದೆ? ಭಾರತವು ಅಥವಾ ಭಾರತವನ್ನು ಅಂತ ಅರ್ಥ ಮಾಡ್ಕೋಬಹುದು. ಭಾರತವನ್ನು ವಿವರಿಸ್ತಾ ಇದೆ. ಕರ್ತೃಪದ ಭಾರತ, ಕೊನೆಯ ಪದ ವಿವರಿಸಲಾಗಿದೆ. ಇನ್ನು ವಿವರಿಸಲಾಗಿದೆ ಎರಡು ಪದಗಳಿದ್ದಾವೆ. ಒಂದು ವಿವರಿಸು, ಏನು ಮಾಡು, ಡೂರೂಪ ಕ್ರಿಯೆ. ಆ ವಿವರಿಸೋದು ಈಗಾದರೂ ಅಸ್ತಿತ್ವದಲ್ಲಿ ಇದೆ. ಇದೇ ಯಾವ ಟೆನ್ಸು? ಪ್ರೆಸೆಂಟ್ ಟೆನ್ಸ್. ಓಕೆ, ಹೀಗಾಗಿ ಬಿ ಪ್ಲಸ್ ಡೂರೂಪ ಇದ್ದಾಗ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಇದೆ ಅಂತ ಹೇಳಬೇಕಾದ್ರೆ ಈಸ್, ವಿವರಿಸು ಅಂತ ಹೇಳಬೇಕಾದ್ರೆ ಎಕ್ಸ್ಪ್ಲೇನ್, ಎಕ್ಸ್ಪ್ಲೇನ್ ಇದರ ವಿ ತ್ರೀ ಎಕ್ಸ್ಪ್ಲೇನ್. ಸೊ ಏನಂತ ಮಾಡ್ಬೋದು, ಲಾಸ್ಟ್ ವರ್ಡು ಈಸ್ ಎಕ್ಸ್ಪ್ಲೇನ್ಡ್ ಆರ್ ಈಸ್ ಡಿಸ್ಕ್ರೈಬ್ಡ್. ಕರ್ತೃಪದ ಇಂಡಿಯಾ, ಈ ಪ್ರಸ್ತಾವನೆಯಲ್ಲಿ ಅಂತ ಹೇಳಬೇಕಾದ್ರೆ ಇನ್, ದಿ ಇ ಅಂತ ಹೇಳಬೇಕಾದ್ರೆ ದಿಸ್. ಓಕೆ ನೋಡಿ, ಎಂತು ವರ್ಡ್ ಬೈ ವರ್ಡ್ ವೊಕ್ಯಾಬ್ರಿ ಕಲ್ತ್ರೆ ಎಷ್ಟು ಈಸಿ ಆಗುತ್ತೆ. ಓಕೆ, ಅದಾದಮೇಲೆ ಸ್ವತಂತ್ರ, ಇಂಡಿಪೆಂಡೆಂಟ್, ಗಣರಾಜ್ಯ, ರಿಪಬ್ಲಿಕ್ ಮತ್ತು ಆ್ಯಂಡ್ ಪ್ರಜೆಗಳ ಪರಮಾಧಿಕಾರ. ಪರಮಾಧಿಕಾರಕ್ಕೆ ಸಾವ್ರಾನಿಟಿ ಅಂತ ಹೇಳ್ತೀವಿ, ಅಥವಾ ಸಾವ್ರೀನ್ ಅಥವಾ ಸುಪ್ರೀಂ. ಓಕೆ, ಇನ್ನು ಸಾವ್ರಾನಿಟಿ ಸುಪ್ರೀಮಸಿ ಅಂತ ಹೇಳ್ಬೋದು. ಓಕೆ, ಪರಮಾಧಿಕಾರ ಸಾವರೈನಿಟಿ ಅಂತ ಯೂಸ್ ಮಾಡ್ಬೋದು. ಓಕೆ, ಎರಡು ನೆನಪಾಗ್ತಿದ್ರೆ ಅಲ್ಟಿಮೇಟ್ ಪವರ್ ಅಂತ ಈ ರೀತಿ ಯೂಸ್ ಮಾಡ್ಬೋದು. ಓಕೆ, ಸೊ ಎಲ್ಲ ಸೇರಿ ಕರ್ತೃಪದ ಇಂಡಿಯಾ, ಕೊನೆಯ ಪದ ಈಸ್ ಎಕ್ಸ್ಪ್ಲೇನ್, ಎಂದು ಅಂತ ಹೇಳಕ್ಕೆ ಆಸ್, ಏನಂತ ಇನ್ನು ರಿವರ್ಸ್ ಹೋಗಿ ಸ್ವಾತಂತ್ರ್ಯ, ಗಣರಾಜ್ಯ ಮತ್ತು ಪ್ರಜೆಗಳ ಪರಮಾಧಿಕಾರ ಅದೇ ಕ್ರಮಾಂಕದಲ್ಲೇ ಬರೆದುಬಿಡಿ, ಈಸಿ ಆಗುತ್ತೆ. ಓಕೆ, ಸೊ ಇನ್ನು ಈ ಪ್ರಸ್ತಾವನೆಯಲ್ಲಿ ಈ ಪದವನ್ನು ಇಂಗ್ಲೀಷಲ್ಲಿ ಬಳಕೆ ಮಾಡಬೇಕಾದ್ರೆ ಅದೊಂದು ಇಂಗ್ಲೀಷದ ವಿಶೇಷತೆ. ಮೊದಲು ಯೂಸ್ ಮಾಡ್ಬೋದು, ಮಿಡಲ್ ಯೂಸ್ ಮಾಡ್ಬೋದು, ಕೊನೆ ಯೂಸ್ ಮಾಡ್ಬೋದು, ಆದರೆ ಕಾಮ ಹಾಕುವಂಥದ್ದು. ಫಾರ್ ಎಕ್ಸಾಂಪಲ್, ಟೈಪ್ ಒನ್ ಹೇಳ್ತೀನಿ ನೋಡಿ, ಇಂಡಿಯಾ ಈಸ್ ಎಕ್ಸ್ಪ್ಲೇನ್ಡ್ ಆಸ್ ಇಂಡಿಪೆಂಡೆಂಟ್ ರಿಪಬ್ಲಿಕ್ ಆ್ಯಂಡ್ ಪೀಪಲ್ಸ್ ಸಾವ್ರಾನಿಟಿ ಇನ್ ದಿಸ್ ಪ್ರಿಯಾಂಬಲ್. ಓಕೆ, ಆರ್ ಇನ್ ದಿಸ್ ಪ್ರಿಯಾಂಬಲ್ ಕಾಮ India is explained as independent, republic and people's sovereign. Okay? So, ಈ ರೀತಿ ಮಾಡಿದಾಗ ಇಲ್ಲಿ ಪರಮಾಧಿಕಾರ ಅಂತ ಇರೋದ್ರಿಂದ, ಓಕೆ, ಸೊ ಬೆಟರ್ ಯೂಸ್ ದ ವರ್ಡ್ ಸಾವ್ರೀನ್, ಎಸ್ ಓ ವಿ ಇ ಆರ್ ಇ ಐ ಜಿ ಎನ್. ಎಲ್ಲ ಸೇರಿ ಇಂಡಿಯಾ ಈಸ್ ಎಕ್ಸ್ಪ್ಲೇನ್ಡ್ ಆ್ಯಸ್ ಇಂಡಿಪೆಂಡೆಂಟ್ ರಿಪಬ್ಲಿಕ್ ಆ್ಯಂಡ್ ಪೀಪಲ್ಸ್ ಸಾವ್ರೀನ್ ಇನ್ ದಿಸ್ ಪ್ರಿಯಾಂಬಲ್. ಓಕೆ, ಇನ್ ದಿಸ್ ಪ್ರಿಯಾಂಬಲನ್ನು ಕೊನೆಗೂ ತಗೋಬೋದು, ನಮ್ಮ ಮೊದಲೇ ಹೇಳ್ದಂಗೆ, ರೈಟ್. ಅದಾದಮೇಲೆ ಸ್ನೇಹಿತರೆ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು 42ನೇ ತಿದ್ದುಪಡಿಯಿಂದ ಸೇರಿಸಲಾಯಿತು. ಕೊನೆಯ ಪದ ಸೇರಿಸಲಾಯಿತು. ಏನನ್ನು ಸೇರಿಸಲಾಯಿತು? ಅದು ಕರ್ತೃಪದ ಆಗತ್ತೆ. ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳು. ಓಕೆ ನೋಡಿ, ಈ ಕರ್ತೃಪದ, ಕೊನೆಯ ಪದ, ಉಳಿದ ಪದ ನಾವು ಹಿಡ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ. ಎಲ್ಲ ಸಂದರ್ಭದಲ್ಲಿ ಹಿಂಗೆ ಮಾಡಬೇಕಂತಿಲ್ಲ, ಸ್ವಲ್ಪ ಪ್ರಾವೀಣ್ಯತೆ ಬಂದಮೇಲೆ ನೀವು ಈ ನಿಯಮವನ್ನು ನೆನಪಿಟ್ಕೊಳ್ಳೋಕೆ ಕಾರಣ ಇಲ್ಲ, ಅದು ತಂತಾನೇ ಬಂದೇ ಬರುತ್ತೆ ಸಬ್ ಕಾನ್ಸಿಯಸ್ಲಿ. ಓಕೆ, ಹೀಗಾಗಿ ಪ್ರಾಕ್ಟೀಸ್ ಮಾಡಿ ಕೆಲವೊಂದು ವಾಕ್ಯಗಳನ್ನ. ಸ್ವಲ್ಪ ದಿನ ಆದಮೇಲೆ ಡೆಫಿನೆಟ್ಲಿ ಇದು ಯುವರ್ ಪಾರ್ಟ್ ಆಫ್ ರೂಟೀನ್ ಆಗಿಬಿಡುತ್ತೆ. ಓಕೆ, ಆಗಬೇಕು ಅಂದರೆ ಟ್ರಾನ್ಸ್ಲೇಷನ್ ವಿಲ್ ಬಿ ಈಸಿ, ರೈಟ್. ಹಾಂ, ಈಗ ಇನ್ನು 42ನೇ ತಿದ್ದುಪಡಿಯಿಂದ ಅಂತ ಹೇಳೋಕ್ಕೆ ಸ್ನೇಹಿತರೆ ಅಮೆಂಡ್ಮೆಂಟ್, ಅಥವಾ ಸಾದಾ ಭಾಷೆಯಲ್ಲಿ ಹೇಳಬೇಕಂದ್ರೆ ಕರೆಕ್ಷನ್, ಆದರೆ ತಾಂತ್ರಿಕ ಶಬ್ದ ಯೂಸ್ ಮಾಡೋದು ಒಳ್ಳೆಯದು, ವಿಶೇಷವಾಗಿ ಸಂವಿಧಾನದಲ್ಲಿ. ಓಕೆ, ಸೊ ಈಗ ಸಮಾಜವಾದಿ ಅಂತ ಹೇಳೋಕ್ಕೆ ಸೋಷಿಯಾಲಿಸ್ಟ್, ಮತ್ತು ಅಂತ ಹೇಳೋಕ್ಕೆ ಆ್ಯಂಡ್, ಜಾತ್ಯತೀತ ಅಂತ ಹೇಳೋಕ್ಕೆ ಸೆಕ್ಯುಲರ್, ಪದಗಳು ಅಂತ ಹೇಳೋಕ್ಕೆ ವರ್ಡ್ಸ್. ಕೊನೆಯ ಪದ ಸೇರಿಸಲಾಯಿತು, ಒತ್ತಾಕ್ಷರ ಇಲ್ಲ, ಹೀಗಾಗಿ ಸೇರಿಸು ಅದು ಇತ್ತು ಹಿಂದ್ಗಡೆ ಅಥವಾ ಆಯಿತು. ಬಿ ಪ್ಲಸ್ ಡೂ ರೂಪ ಪಾಸ್ಟ್ ಟೆನ್ಸ್, ಏಕವಚನ ಇದ್ದಾಗ ವಾಸ್ ಆ್ಯಡೆಡ್ ಬರೀಬೋದು, ಹೆಲ್ಪಿಂಗ್ ವರ್ಬ್ ಪ್ಲಸ್
ವಿತ್ರಿ. ಆದರೆ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳು ಎರಡು ಬಹುವಚನ ಇರೋದ್ರಿಂದ ವಾಸ್ ಬದಲು ಏನು ಬರೀಬೇಕು ಸ್ನೇಹಿತರೆ? ವೇರ್. ಸೊ ಕರ್ತು ಪದಗಳು ಸೋಷಿಯಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ವರ್ಡ್ಸ್, ಕೊನೆಯ ಪದಗಳು ವೇರ್ ಆ್ಯಡೆಡ್. ಇನ್ನು ಎದರಿಂದ? ಒಂದು ಮಾಧ್ಯಮದಿಂದ, ಬೈ 42nd ಅಮೆಂಡ್ಮೆಂಟ್. ಎಲ್ಲಿ? ಇನ್ ಪ್ರೀಫೇಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ. ದ ದ ಅಂದಾಗ ಹಾಗೇನೇನು ಸ್ನೇಹಿತರೆ? ಆಫ್. ನೋಡಿ, ಈ ರೀತಿ ನಾವು ಮಾಡಿದಾಗ ಆಫ್ ಆಟೋಮೆಟಿಕ್ ಬಂದು ಬರುತ್ತೆ. ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ಸೇರಿದಾಗ ಓಕೆ, ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ವರ್ಡ್ಸ್ ಕರ್ತು ಪದಗಳು, ವೇರ್ ಆ್ಯಡೆಡ್ ಕೊನೆಯ ಪದ, ವಿರುದ್ಧಕ್ಕಿನ ಹೋಗಿ, ಬೈ 42nd ಅಮೆಂಡ್ಮೆಂಟ್, ಇನ್ ಪ್ರೀಫೇಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಒಂದು ಪದನೂ ಮಿಸ್ ಆಗೋದಿಲ್ಲ. ಆ್ಯಂಡ್ ಬೆಸ್ಟ್ ಟ್ರಾನ್ಸ್ಲೇಷನ್ ವಿ ಕ್ಯಾನ್ ಹ್ಯಾವ್, ಎಲ್ಲ ಸೇರಿ, ಸೋಷಲಿಸ್ಟ್ ಅಂಡ್ ಸೆಕ್ಯುಲರ್ ವರ್ಡ್ಸ್ ವೇರ್ ಆ್ಯಡೆಡ್ ಇನ್ ಅವರ್ ಪ್ರಿಫೇಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬೈ ದ 42nd ಅಮೆಂಡ್ಮೆಂಟ್. ನೋಡಿ, ಟೈಪ್ ಟು ಬೇಕಂತ ನಿಮಗೆ ಬೇರೆ ಥರ ಮಾಡಿದ್ದೀನಿ. 42nd ಅಮೆಂಡ್ಮೆಂಟ್ ಇಲ್ಲೂ ಬರಿಬೋದು, ಕೊನೆಗೂ ಬರಿಬೋದು. ಓಕೆ, ದಿಸ್ ಈಸ್ ಅ ಬ್ಯೂಟಿ ಆಫ್ ಓಕೆ ಯೂಸಿಂಗ್ ದ ವರ್ಡ್ಸ್ ಇಂಟರ್ಚೇಂಜಬಲಿ. ಓಕೆ, ಆ್ಯಂಡ್ ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಮೀನಿಂಗ್ ಮತ್ತು ಟೆನ್ಸ್ ಸೇಮ್ ಇರಬೇಕು. ದ್ಯಾಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ಎಲ್ಲ ಸೇರಿ ಐ ರಿಪೀಟ್, ಸೋಷಲಿಸ್ಟ್ ಸೆಕ್ಯುಲರ್ ವರ್ಡ್ಸ್ ವೆರ್ ಆ್ಯಡೆಡ್ ಇನ್ ಅವರ್ ಪ್ರಿಫೇಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬೈ ದ 42nd ಅಮೆಂಡ್ಮೆಂಟ್. ಓಕೆ, ದಿಸ್ ಈಸ್ ಅ ಫೈನಲ್ ಟ್ರಾನ್ಸ್ಲೇಷನ್. ಅದಾದ ಮೇಲೆ ಭಾರತವು ಒಂದು ಸರ್ವ ಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿದೆ. ಕೊನೆಯ ಪದ ಇದೇ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಇದೆ. ಓಕೆ, ಸಿಂಪ್ಲಿ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಬಿ ರೂಪ ಪ್ರೆಸೆಂಟ್ ಟೆನ್ಸ್. ಯಾವುದು ಇದೆ? ಭಾರತ. ಭಾರತ ಇಟ್ಟರಲ್ಲಿ ಬರುತ್ತೆ. ಸೊ ಭಾರತ ಇಟ್ಟಿದ್ದಾಗ ಇದೆ ಅಂತ ಹೇಳಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಈಸ್. ಸೊ ಇನ್ನು ವೊಕ್ಯಾಬ್ಯುಲರಿ, ಸರ್ವ ಸ್ವತಂತ್ರ, ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್, ಸಾರ್ವಭೌಮ, ಈಗ ತಾನೇ ಅರ್ಥ ಮಾಡ್ಕೊಂಡಿದ್ವಿ, ಸಾವ್ರೀನ್. ಎಲ್ಲ ಸೇರಿ ಇಂಡಿಯಾ ಕರ್ತು ಪದ, ಈಸ್ ಕೊನೆಯ ಪದ. ಏನಾಗಿದೆ? ಎ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆ್ಯಂಡ್ ಓಕೆ, ಇಲ್ಲಿ ಮತ್ತು ಅಂತ ಬಳಕೆ ಮಾಡಿದರೆ ಉಚಿತ, ಆ್ಯಂಡ್ ಸಾವ್ರಿನ್ ನೇಷನ್. ಎಲ್ಲ ಸೇರಿ ಇಂಡಿಯಾ ಈಸ್ ಎ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಸಾವ್ರಿನ್ ನೇಷನ್, ಕೂಡಿನೂ ಬರೀಬೋದು ಅಥವಾ ಇಂಡಿಪೆಂಡೆಂಟ್ ಆ್ಯಂಡ್ ಸಾವ್ರಿನ್ ನೇಷನ್ ಅಂತೂ ಬರೀಬೋದು ಸ್ನೇಹಿತರೆ. ಎರಡೂ ಆಪ್ಷನ್ಗಳು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಸೇರಿ ಐ ರಿಪೀಟ್, ಭಾರತ ಒಂದು ಸರ್ವಸ್ವತಂತ್ರ ಸಾರ್ವಭೌಮ ರಾಷ್ಟ್ರವಾಗಿದೆ. ಇಂಡಿಯಾ ಈಸ್ ಎ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಸಾವ್ರಿನ್ ನೇಷನ್. ನೆಕ್ಸ್ಟ್ ಸೆಂಟೆನ್ಸ್, ಏಕೆಂದರೆ ಭಾರತ ಈಗ ಯಾರ ಅಧೀನದಲ್ಲೂ ಇಲ್ಲ. ಕೊನೆಯ ಪದ ಸ್ನೇಹಿತರೆ ಇಲ್ಲ. ನೆಗೆಟಿವ್ ಸೆಂಟೆನ್ಸ್, ಒಂದು ಪಾಸಿಟಿವ್ ಸೆಂಟೆನ್ಸನ್ನು ನೆಗೆಟಿವ್ ಮಾಡಬೇಕಾದ್ರೆ, ಅಂದರೆ ಸಕಾರಾತ್ಮಕ ವಾಕ್ಯವನ್ನು ನಕಾರಾತ್ಮಕ ಮಾಡಬೇಕಾದ್ರೆ, ಸರಳವಾದ ನಿಯಮ, ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಸೇರಿಸು. ಒಂದು ವೇಳೆ ಇಲ್ಲ ಅಂತ ಬದಲು ಇದೆ ಅಂತ ಕೊಟ್ಟಿದ್ರೆ ಈ ಇರುವಿಕೆ ಬಿ ರೂಪ, ಇಲ್ಲ ಮುಂದೆ ಈಸ್ ಮುಂದೆ ನಾಟ್ ಸೇರಿಸ್ಬಿಡು ಅಷ್ಟೇ. ಈಸ್ ನಾಟ್ ಓಕೆ. ಏಕೆಂದರೆ ಅಂತ ಹೇಳಿಕೆ ಬಿಕಾಸ್ ಅಂತ ಹೇಳ್ಬೋದು. ಬಿಕಾಸ್ ಕರ್ತು ಪದ ಇಂಡಿಯಾ, ಇದಕ್ಕೆ ಹೊಂದಿಕೊಂಡಿರೋ ಪದ ಬಿಕಾಸ್. ಬಿಕಾಸ್ ಇಂಡಿಯಾ ಈಸ್ ನಾಟ್ ದಲ್ಲಿ ಅಂತ ಹೇಳಬೇಕಾದ್ರೆ ಇನ್, ಇನ್ನು ಅಧೀನದಲ್ಲಿ ಅಂತ ಹೇಳಬೇಕಾದ್ರೆ ಯು ಕ್ಯಾನ್ ಯೂಸ್ ದ ವರ್ಡ್ ಸಬಾರ್ಡಿನೇಷನ್. ಒಂದು ವೇಳೆ ಇದು ನೆನಪಾಗದೇ ಇದ್ದರೆ ಅವಲಂಬನೆಯ ಅರ್ಥ ಕೊಡೋದ್ರಿಂದ ಡಿಪೆಂಡೆನ್ಸ್ ಅಂತವಾ ಹೇಳ್ಬೋದು. ಓಕೆ, ಈಗ ಯಾರು ಅಂತ ಹೇಳೋಕ್ಕೆ ಎನಿ ಒನ್, ಅಫೆಸ್ಟ್ ಆಫ್ ಇಯರ್ಸ್, ಈಗ ಅಂತ ಹೇಳೋಕ್ಕೆ ನೌ. ನೋಡಿ, ಎಲ್ಲ ಪದಗಳು ಈಸಿ ಆಗ್ತವೆ, ರೈಟ್? ಈಸಿಯಾಗಿ ಬಂದು ನಾವು ಬರ್ಕೊಂಡು ಟ್ರಾನ್ಸ್ಲೇಷನ್ ಮಾಡಿದಾಗ ಅತಿ ಒಳ್ಳೆಯ ಭಾಷಾಂತರವನ್ನು ಮಾಡ್ಬೋದು. ಯಾಕೆಂದರೆ ಬೈ ಮಿಸ್ಟೇಕ್ ನಾವು ಯಾವುದೋ ಒಂದು ಪದ ಬಿಟ್ವಿ, ಓಕೆ, ಅದೇ ಪದ ಮಹತ್ವದಿತ್ತು ಅಂದರೆ ಮಾರ್ಕ್ಸ್ ಕಳ್ಕೊಳ್ಳುವ ಸಂಭವನೀಯತೆ ಇರುತ್ತೆ. ಓಕೆ, ದಯಮಾಡಿ ಮಾರ್ಕ್ಸ್ ಕಳ್ಕೊಬೇಡಿ. ಪ್ಲೀಸ್ ಗಿವ್ ಇಂಪಾರ್ಟೆನ್ಸ್ ಟು ದ ವೊಕ್ಯಾಬ್ಯುಲರಿ ಮ್ಯಾಕ್ಸಿಮಮ್ ಲೆವೆಲ್, ರೈಟ್? ಸೊ ಎಲ್ಲ ಸೇರಿ ಬಿಕಾಸ್ ಇಂಡಿಯಾ ಈಸ್ ನಾಟ್ ಇನ್ ಎನಿ ಬಡೀಸ್ ಆರ್ ಎನಿ ಒನ್ಸ್ ಸಬಾರ್ಡಿನೇಷನ್ ಆರ್ ಡಿಪೆಂಡೆನ್ಸ್ ಆರ್ ಕಂಟ್ರೋಲ್ ಆರ್ ಡಿಪೆಂಡಬಿಲಿಟಿ, ಈ ರೀತಿ ಬರಿಬೋದು. ಈ ಬಾರ್ ಹಾಕಿ ಬರೆದಿರೋದು ಬೇರೆ ಬೇರೆ ಪದಗಳು, ನೀವು ಎಕ್ಸಾಮ್ನಲ್ಲಿ ಒಂದೇ ವರ್ಡ್ ಬರೆದ್ರೆ ಸಾಕು. ಎಲ್ಲ ಸೇರಿ ಐ ರಿಪೀಟ್, ಏಕೆಂದರೆ ಭಾರತ ಈಗ ಯಾರ ಅಧೀನದಲ್ಲೂ ಇಲ್ಲ. ಬಿಕಾಸ್ ಇಂಡಿಯಾ ಈಸ್ ನಾಟ್ ಇನ್ ಎನಿ ಬಡೀಸ್ ಸಬಾರ್ಡಿನೇಷನ್ ಆರ್ ಡಿಪೆಂಡೆನ್ಸ್ ಆರ್ ಕಂಟ್ರೋಲ್. ಎಲ್ಲ ನೆಕ್ಸ್ಟ್ ವಾಕ್ಯ, ಆಂತರಿಕ ಹಾಗೂ ಬಾಹ್ಯ ವ್ಯವಹಾರಗಳಲ್ಲಿ ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮತ್ತು ವಿದೇಶಾಂಗ ನೀತಿ ರೂಪಿಸುವ ಅಧಿಕಾರ ಹೊಂದಿದೆ. ಕರ್ತು ಪದ ಕೊನೆಯ ಪದ ಹೊಂದಿದೆ. ಕರ್ತು ಪದ ಇಲ್ಲಿ ಅಡಗಿದೆ. ನಾ ಹೇಳ್ತಾ ಇದ್ದೆ ಕೆಲವೊಂದು ಸಂದರ್ಭದಲ್ಲಿ ಕರ್ತು ಪದಗಳು ಅಡಗಿರ್ತವೆ. ಯಾವ ದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ? ನಮ್ಮ ಭಾರತ ದೇಶದ ಬಗ್ಗೆ. ಹೀಗಾಗಿ ಇಲ್ಲಿ ಭಾರತ ದೇಶ ಏನಿದೆ, ಇದು ಕರ್ತು ಪದ, ಅದು ಅಡಗಿದೆ, ಅದನ್ನು ಹೊರಗೆ ತೆಗಿಬೇಕು. ಫಾರ್ ಎಕ್ಸಾಂಪಲ್,
ಬದುಕಲು ಕಲಿಯಿರಿ ಈ ಒಂದು ಕರ್ಣವಾಕ್ಯ ಇದರಲ್ಲಿ ಕರ್ತೃಪದ ಯಾವುದು ಅಡಗಿದೆ ಬದುಕಲು ಕಲಿಯಿರಿ ಇಸ್ ಈಕ್ವಲ್ ಟು ನೀವು ಬದುಕಲು ಕಲಿಯಿರಿ ಅಲ್ಲಿ ನೀವು ಕರ್ತೃಪದ ಅಡಗಿರುತ್ತೆ ಕೆಲವೊಂದು ವಾಕ್ಯಗಳಲ್ಲಿ ಕರ್ತೃಪದ ಅಡಗಿರುವಂಥದ್ದು ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅದನ್ನು ಸಾಂದರ್ಭಿಕವಾಗಿ ಟ್ರಾನ್ಸ್ಲೇಷನ್ ಮಾಡಬೇಕು ಅಭ್ಯಾಸ ಮಾಡು ಇದರಲ್ಲಿ ಕರ್ತೃಪದ ಯಾವುದು ನೀನು ಅಭ್ಯಾಸ ಮಾಡು ಅರ್ಥ ಕರ್ತೃಪದ ನೀನು ಓಕೆ ಹೀಗಾಗಿ ಕೆಲವೊಂದು ಸಂದರ್ಭದಲ್ಲಿ ಕರ್ತೃಪದ ಅಡಗಿರುವಂಥದ್ದು ಇಲ್ಲೂ ಸಹಿತ ಕರ್ತೃಪದ ಅಡಗಿದೆ ಯಾವುದು ಭಾರತ ಇನ್ನು ಇಟ್ ಅಂತಲೂ ಹೇಳ್ಬೋದು ಇಂಡಿಯಾ ಅಂತಲೂ ಹೇಳ್ಬೋದು ಕರ್ತೃಪದ ಇಂಡಿಯಾ ಕೊನೆಯ ಪದ ಹ್ಯಾಸ್ ಓಕೆ ಸೊ ಇಂಡಿಯಾ ಹ್ಯಾಸ್ ಏನನ್ನ ವೊಕ್ಯಾಬರಿ ಆಂತರಿಕ ಇಂಟರ್ನಲ್ ಹಾಗೂ ಆ್ಯಂಡ್ ಬಾಹ್ಯ ಎಕ್ಸ್ಟರ್ನಲ್ ವ್ಯವಹಾರ ನೋಡಿ ವ್ಯವಹಾರಕ್ಕೆ ಎರಡು ಮೂರು ಅರ್ಥ ಒಂದು ಬಿಸ್ನೆಸ್ ಅಂತೂ ಬರುತ್ತೆ ಇನ್ನೊಂದು ಅಫೇರ್ಸ್ ಆದರೆ ಇದು ಸಂವಿಧಾನ ಇರೋದ್ರಿಂದ ಇಲ್ಲಿ ಯಾವುದು ಸೂಕ್ತ ಅಫೇರ್ಸ್ ಅಥವಾ ಡೀಡ್ಸ್ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ಈ ಪ್ರಾವೀಣ್ಯತೆ ಬರುವಂಥದ್ದು ಮೇಲಿಂದ ಮೇಲೆ ಪದ ಸಂಪತ್ತನ್ನು ಡಿಕ್ಷನರಿ ಮುಖಾಂತರ ನೋಡಿ ಓದಿ ಪ್ರಾಕ್ಟೀಸ್ ಮಾಡಿದಾಗ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ಲಿ ನಿರ್ಣಯಗಳು ಡಿಸಿಷನ್ಸ್ ತೆಗೆದುಕೊಳ್ಳು ಟು ಟೇಕ್ ಮತ್ತು ಆ್ಯಂಡ್ ವಿದೇಶಾಂಗ ನೀತಿ ಫಾರಿನ್ ಪಾಲಿಸಿ ರೈಟ್ ರೂಪಿಸು ಟು ಫಾರ್ಮ್ ಓಕೆ ಆರ್ ಟು ಡ್ರಾಫ್ಟ್ ಕನ್ಸ್ಟ್ರಕ್ಟ್ ಇಲ್ಲಿ ಅನ್ವಯ ಆಗೋದಿಲ್ಲ ಅಧಿಕಾರ ಪವರ್ ಆರ್ ಅಥಾರಿಟಿ ಓಕೆ ಎಲ್ಲ ಸೇರಿ ಕರ್ತೃಪದ ಇಂಡಿಯಾ ಕೊನೆಯ ಪದ ಹ್ಯಾಸ್ ಇನ್ನು ವಿರುದ್ಧ ದಿಕ್ಕಿನ ಹೋಗಿ ಇಂಡಿಯಾ ಹ್ಯಾಸ್ ಪವರ್ ಟು ಫಾರ್ಮ್ ಫಾರಿನ್ ಪಾಲಿಸಿ ಆ್ಯಂಡ್ ಟೇಕ್ ಡಿಸಿಷನ್ಸ್ ಗಳನ್ನು ಇರೋದ್ರಿಂದ ಬಹುವಚನ ಟೇಕ್ ಡಿಸಿಷನ್ಸ್ ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ಲಿ ಗಳಲ್ಲಿ ಅಂತ ಹೇಳಬೇಕಾದ್ರೆ ಇನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಫೇರ್ಸ್ ಸೊ ಎಲ್ಲ ಸೇರಿ ಇಂಡಿಯಾ ಹ್ಯಾಸ್ ಅಥಾರಿಟಿ ಆರ್ ಪವರ್ ಟು ಟೇಕ್ ಡಿಸಿಷನ್ಸ್ ಇಂಡಿಪೆಂಡೆಂಟ್ಲಿ ಇನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಫಾರ್ಮಿಂಗ್ ಆರ್ ಡಿಸೈನಿಂಗ್ ಫಾರಿನ್ ಪಾಲಿಸಿ ಓಕೆ ದಿಸ್ ಈಸ್ ಅ ಟ್ರಾನ್ಸ್ಲೇಷನ್ ಆಫ್ ದ್ಯಾಟ್ ಸೆಂಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ರೈಟ್ ನಮ್ಮ ಸಂವಿಧಾನವನ್ನು ಭಾರತೀಯರೇ ರಚಿಸಿ ಶಾಸನಬದ್ಧಗೊಳಿಸಿ ತಮಗೆ ತಾವೇ ಅರ್ಪಿಸಿಕೊಂಡಿದ್ದೇವೆ ಎಂದು ಪ್ರಸ್ತಾವನೆಯಲ್ಲಿ ಘೋಷಿಸಲಾಗಿದೆ ಕೊನೆಯ ಪದ ಸ್ನೇಹಿತರೆ ಘೋಷಿಸಲಾಗಿದೆ ಇನ್ನು ಈ ಏನು ಒಂದು ವಿಷಯವನ್ನು ಘೋಷಿಸಿದ್ದಾರೆ ಆ ವಿಷಯ ಇಟ್ಟದಲ್ಲಿ ಬರುತ್ತೆ ಅದು ಸಹಿತ ಅಡಗಿರುವುದು ಅದೇ ಕರ್ತೃಪದ ಆಗಿರುತ್ತೆ ಹೀಗಾಗಿ ಕರ್ತೃಪದ ಇಟ್ ಅದನ್ನು ಘೋಷಿಸಲಾಗಿದೆ ಘೋಷಿಸು ಇದೆ ಬಿ ಪ್ಲಸ್ ಡು ರೂಪ ಇದೇ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಓಕೆ ಹೆಲ್ಪಿಂಗ್ ವರ್ಬ್ ಈಸ್ ಘೋಷಿಸು ಅಂತ ಹೇಳೋಕ್ಕೆ ಯು ಕ್ಯಾನ್ ಯೂಸ್ ಅ ವರ್ಡ್ ಡಿಕ್ಲೇರ್ ಡಿಕ್ಲೇರ್ ಇದರ ವಿ ತ್ರೀ ಡಿಕ್ಲೇರ್ಡ್ ಅಥವಾ ನೆನಪಾಗಿಲ್ಲ ಅನೌನ್ಸ್ ಅನೌನ್ಸ್ ಇದರ ವಿ ತ್ರೀ ಅನೌನ್ಸ್ಡ್ ಇನ್ನು ವೊಕ್ಯಾಬ್ಯುಲರಿ ಭಾರತೀಯರು ರಚಿಸಿ ಭಾರತೀಯರೇ ರಚಿಸಿ ಅಂತ ಹೇಳಬೇಕಾದ್ರೆ ಭಾರತೀಯರು ಇಂಡಿಯನ್ಸ್ ಭಾರತೀಯರೇ ಅಂದರೆ ಕೇಳಿ ಹೇಳಬೇಕಾದ್ರೆ ಇಂಡಿಯನ್ಸ್ ಓನ್ಲಿ ಓಕೆ ರಚಿಸಿ ಓಕೆ ಇಲ್ಲಿ ನೋಡಿ ರಚಿಸಿ ಮೀನ್ಸ್ ರಚಿಸಿದ್ದಾರೆ ಅಂತ ಅರ್ಥ ಮಾಡ್ಕೋಬೋದು ಹ್ಯಾವ್ ಫಾರ್ಮ್ಡ್ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಶಾಸನಬದ್ಧಗೊಳಿಸಿ ಅಂತ ಹೇಳೋಕ್ಕೆ ಸ್ನೇಹಿತರೆ ಮೇಡ್ ಇಟ್ ಸ್ಟ್ಯಾಟ್ಯೂಟರಿ ಅಂತ ಹೇಳ್ತೀವಿ ದಿಸ್ ವರ್ಡ್ ಯು ಕ್ಯಾನ್ ಯೂಸ್ ಓಕೆ ಇದು ಡಿಕ್ಷನರಿಯಲ್ಲಿ ಬರುತ್ತೆ ಮೇಡ್ ಇಟ್ ಸ್ಟ್ಯಾಟ್ಯೂಟರಿ ತಮಗೆ ತಾವೇ ಅರ್ಪಿಸಿಕೊಂಡಿದ್ದೇವೆ ಅಗೇನ್ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದೇವೆ ಪ್ರೆಸೆಂಟ್ ದಕಾರ ಬರೋದ್ರಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಾಗ ಹ್ಯಾಸ್ ಅಥವಾ ಹ್ಯಾವ್ ವಿ ತ್ರೀ ಬರುತ್ತೆ ಅರ್ಪಿಸು ಅಂತ ಹೇಳೋಕ್ಕೆ ಯು ಕ್ಯಾನ್ ಯೂಸ್ ಅ ವರ್ಡ್ ಡೆಡಿಕೇಟ್ ಆರ್ ಡಿವೋಟ್ ಇನ್ನು ಪ್ರಸ್ತಾವನೆಯಲ್ಲಿ ಇನ್ ಪ್ರಿಯಾಂಬಲ್ ನೋಡಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ಎಲ್ಲ ಪದ ಸಂಪತ್ತನ್ನು ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ದ್ಯಾಟ್ ಯು ಕ್ಯಾನ್ ಹ್ಯಾವ್ ಅ ವೆರಿ ಈಸಿ ಟ್ರಾನ್ಸ್ಲೇಷನ್ ಎಲ್ಲ ಸೇರಿ ಕರ್ತೃಪದ ಇಟ್ ಕೊನೆಯ ಪದ ಈಸ್ ಡಿಕ್ಲೇರ್ಡ್ ಓಕೆ ಇಟ್ ಈಸ್ ಡಿಕ್ಲೇರ್ಡ್ ಇನ್ ಪ್ರಿಯಾಂಬಲ್ ದ್ಯಾಟ್ ಏನಂತ ಇಂಡಿಯನ್ಸ್ ಓನ್ಲಿ ಹ್ಯಾವ್ ಫಾರ್ಮ್ಡ್ ರಚಿಸಿದ್ದಾರೆ ಮೇಡ್ ಇಟ್ ಸ್ಟ್ಯಾಟ್ಯೂಟರಿ ಆ್ಯಂಡ್ ಹ್ಯಾವ್ ಡಿವೋಟೆಡ್ ಟು ತಮಗೆ ತಾವೇ ದೆಮ್ ಸೆಲ್ಸ್ ಓಕೆ ನೋಡಿ ಎಷ್ಟು ಬಂದೇ ಬರುತ್ತೆ ಸ್ನೇಹಿತರೆ ಅದು ವಿರುದ್ಧ ದಿಕ್ಕಿನಲ್ಲಿ ಹೋಗಿ ಯಾವ್ಯಾವ ಪದ ಅದೇ ಕ್ರಮಾಂಕದಲ್ಲಿ ಭಾಷಾಂತರ ಮಾಡಿದರೆ ಆಯಿತು ಎಲ್ಲ ಸೇರಿ ಓಕೆ ಇಟ್ ಈಸ್ ಡಿಕ್ಲೇರ್ಡ್ ಇನ್ ಅವರ್ ಪ್ರಿಯಾಂಬಲ್ ದ್ಯಾಟ್ ಇಂಡಿಯನ್ಸ್ ಓನ್ಲಿ ಹ್ಯಾವ್ ಫಾರ್ಮ್ಡ್ ಅವರ್ ಕಾನ್ಸ್ಟಿಟ್ಯೂಷನ್ ಮೇಡ್ ಇಟ್ ಸ್ಟ್ಯಾಟ್ಯೂಟರಿ ಆ್ಯಂಡ್ ಹ್ಯಾವ್ ಡಿವೋಟೆಡ್ ಟು ದೆಮ್ ಸೆಲ್ಸ್ ಓಕೆ ಸೊ ದಿಸ್ ಈಸ್ ಹ್ಯಾವ್ ಡಿವೋಟೆಡ್ ಬರೆದು ಓಕೆ ಅಥವಾ ಡೆಡಿಕೇಟೆಡ್ ಟು ಓಕೆ ರೈಟ್ ಕೆಲವೊಂದು ಸಂದರ್ಭದಲ್ಲಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳಿರೋದ್ರಿಂದ ಅದೇ ಸನ್ನಿವೇಶ ಅದೇ ಅರ್ಥವನ್ನು ಕೊಡುವಂಥ ಪದಗಳನ್ನು ನಾವು ಯೂಸ್ ಮಾಡ್ಬೋದು ರೈಟ್ ಸೊ ಎಲ್ಲ ಸೇರಿ
ನಮ್ಮ ಸಂವಿಧಾನವನ್ನು ಭಾರತ ರಚಿಸಿ ಶಾಸನಬದ್ಧಗೊಳಿಸಿ ತಮಗೆ ತಾವೇ ಅರ್ಪಿಸಿಕೊಂಡಿದ್ದೇವೆ ಎಂದು ಪ್ರಸ್ತಾವನೆಯಲ್ಲಿ ಅವರು ಘೋಷಿಸಲಾಗಿದೆ. ಇಟ್ ಇಸ್ ಡಿಕ್ಲೇರ್ಡ್ ಇನ್ ಅವರ್ ಪ್ರಿಯಾಂಬಲ್ ದಟ್ ಇಂಡಿಯನ್ಸ್ ಓನ್ಲಿ ಹ್ಯಾವ್ ಫಾರ್ಮ್ಡ್ ಅವರ್ ಕಾನ್ಸ್ಟಿಟ್ಯೂಷನ್ ಮೆರಿಟ್ ಸ್ಟ್ಯಾಚ್ಯುಟರಿ ಆ್ಯಂಡ್ ಹ್ಯಾವ್ ಡಿವೋಟೆಡ್ ಆರ್ ಬೆಟರ್ ಯು ರೈಟ್ ಹ್ಯಾವ್ ಡಿವೋಟೆಡ್ ಆರ್ ಡೆಡಿಕೇಟೆಡ್ ಟು ದೆಮ್ಸೆಲ್ವ್ಸ್. ಓಕೆ, ನೆಕ್ಸ್ಟ್ ಇದೆಲ್ಲ ಸೇರಿ ಒಟ್ಟಿಗೆ ಬರೆದಾಗ ವೆರಿ ಇಂಪಾರ್ಟೆಂಟ್, ಬಿಟ್ಬಿಡಬೇಡಿ, ರಿಪೀಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಬಿಗಿನ್ಸ್ ವಿತ್ ಪ್ರಿಯಾಂಬಲ್ ಆರ್ ಪ್ರಿಫೇಸ್. ಓಕೆ, ಇದನ್ನು ಬರೆದು ನೋಡಿ ನಿಮಗೆ ಎಷ್ಟು ಖುಷಿ ಆಗುತ್ತೆ, ವಾವ್ ನಾನು 15 ವಾಕ್ಯಗಳ 10 ವಾಕ್ಯಗಳ ಈ ರೀತಿ ಪ್ಯಾರಾಗ್ರಾಫನ್ನು ಟ್ರಾನ್ಸ್ಲೇಷನ್ ಮಾಡಿದ್ದೀನಿ ಅಂತ ಓದಿ ಒಂದು ಇದಕ್ಕೆಂತ ಟೈಮ್ ಮಿಸ್ಲಾಗಿಡಿ. ಭಾಳ ಒಳ್ಳೆಯ ಕಲೆ ಟ್ರಾನ್ಸ್ಲೇಷನ್, ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳ ಈಸಿ ಆಗುವಂಥದ್ದು. ಸೊ ಎಲ್ಲ ಸೇರಿ ಎವ್ರಿ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್ ಬಿಗಿನ್ಸ್ ವಿತ್ ಪ್ರಿಯಾಂಬಲ್ ಆರ್ ಪ್ರಿಫೇಸ್. ಸಿಮಿಲರ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ ಬಿಗಿನ್ಸ್ ವಿತ್ ಪ್ರಿಯಾಂಬಲ್. ಪ್ರಿಯಾಂಬಲ್ ಮೀನ್ಸ್ ಇಟ್ ಇಸ್ ಪಾರ್ಟ್ ಆಫ್ ಪ್ರಿಫೇಸ್ ದ್ಯಾಟ್ ಇಂಟ್ರೊಡ್ಯೂಸಸ್ ದ ಕಾನ್ಸ್ಟಿಟ್ಯೂಷನ್ ಟು ಅಸ್. ಓಕೆ ನೋಡಿ, ನಾವೇ ಟ್ರಾನ್ಸ್ಲೇಷನ್ ಮಾಡಿದ್ರು ಓದಲಿಕ್ಕೆ ಎಷ್ಟು ಖುಷಿ ಅನಿಸುತ್ತೆ. ಪ್ರಿಯಾಂಬಲ್ ಕ್ಲಾರಿಫೈಸ್ ಐಡಿಯಲ್ ಪ್ರಿನ್ಸಿಪಲ್ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ಈಸ್ ಲೈಕ್ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ರೀಡಿಂಗ್ ದ ಟೈಟಲ್ ಆಫ್ ದ ಪೇಜ್ ಪ್ರಿಫೇಸ್ ಪಾರ್ಟ್ ಹೆಲ್ಪ್ಸ್ ಅಸ್ ಟು ನೋ ವಾಟ್ ಈಸ್ ದೇರ್ ಇನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಿತ್ ವಾಟ್ ಪರ್ಪಸ್ ಇಟ್ ಈಸ್ ಅ ಫಾರ್ಮ್ಡ್. That explains the origin or form of the constitution. Constitution formation assembly had approved preamble of Indian constitution. India is explained as independent republic and people sovereign in this preamble. Socialist and secular words were added in our preface of the constitution by the 42nd amendment. India is a completely independent sovereign nation. Because India is not in anybody's subordination, India has authority to take decisions independently in international affairs and forming foreign policy. It is declared in our preamble that Indians only have formed our constitution, made it statutory and have dedicated to themselves. Right? So this is that whole translation of that passage. Okay? Thank you for listening. Okay, my dear friends, even though mundina dinagalalli ವೊಕ್ಯಾಬ್ಯುಲರಿ ಸೋರ್ಸಸ್ ಟು ಇನ್ಕ್ರೀಸ್ ವೊಕ್ಯಾಬ್ಯುಲರಿ ಮತ್ತು ಕೆಲವೊಂದು ಬೇರೆ ಬೇರೆ ಪ್ಯಾಸೇಜ್ಗಳನ್ನ ಟ್ರಾನ್ಸ್ಲೇಷನ್ ಸ್ಟಡಿ ಮಾಡಲಿಕ್ಕೆ ಮತ್ತೆ ಭೇಟಿಯಾಗೋಣ. ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೂ, ನಿರ್ದೇಶಕರಾದಂಥ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೂ, ಜೊತೆಗೆ ಹಿರಿಯರಾದಂತಹ ಚೌಗ್ಲಾ ಸರ್ ಅವರಿಗೂ ನನ್ನ ಧನ್ಯವಾದಗಳನ್ನ ಹೇಳಿ, ಎಲ್ಲ ಯೂಟ್ಯೂಬ್ ಟೆಕ್ನಿಕಲ್ ಟೀಮ್ ರೆಕಾರ್ಡಿಂಗ್ ಟೀಮ್ ಅವ್ರಿಗೂ ಥ್ಯಾಂಕ್ಸನ್ನು ಹೇಳಿ, ಅದಕ್ಕಿಂತ ತಮಗಿಲ್ಲಾಗಿ ನಮ್ಮ ಜೀವಾಳವಾದಂತಹ ನೀವು ವಿದ್ಯಾರ್ಥಿಗಳು ನಿಮಗೆ ಧನ್ಯವಾದಗಳನ್ನ ಹೇಳಿ. ಓಕೆ, ಈ ಒಂದು ಸಮಯವನ್ನು ಪೂರ್ತಿಯಾಗಿ ಸದುಪಯೋಗ ತಗೊಳ್ಳಿ, ಪದ ಸಂಪತ್ತನ್ನು ಜಾಸ್ತಿ ಮಾಡೋದು ತಗೊಳ್ಳಿ, ಟ್ರಾನ್ಸ್ಲೇಷನನ್ನು ಬರೀ ಟೇಬಲ್ ಮೇಲೆ ಕೂತ್ಕೊಂಡು ಮಾಡೋದ್ರ ಜೊತೆಗೆ ಆಬ್ಸರ್ವೇಷನ್ದು ಮಾಡ್ತಾ ಇರಿ ಅಂತ ಹೇಳ್ತಾ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಸೊ ವಿತ್ ಒನ್ ಕೊಟೇಶನ್ ಐ ವಿಲ್ ಕಂಪ್ಲೀಟ್ ದಿಸ್ ಸೆಷನ್. ವಿನ್ನರ್ಸ್ ನೆವರ್ ಕ್ವಿಟ್ ಆ್ಯಂಡ್ ಕ್ವಿಟರ್ಸ್ ನೆವರ್ ವಿನ್. ಶಿವಖೇರ ಅವರು ಯು ಕ್ಯಾನ್ ವಿನ್ ಪುಸ್ತಕದಲ್ಲಿ ಹೇಳಿರುವಂಥದ್ದು, ಗೆಲ್ಲುವವರು ಎಂದು ಬಿಟ್ಕೊಡೋದಿಲ್ಲ, ಬಿಟ್ಕೊಡೋರು ಎಂದು ಗೆಲ್ಲೋದಿಲ್ಲ. ಹೀಗಾಗಿ ನನಗೆ ಆಗೋದಿಲ್ಲ ಮಾಡೋದಿಲ್ಲ ಅಂತ ನೆಗೆಟಿವ್ ವಿಚಾರ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಿ ಆಗೇ ಆಗುತ್ತೆ. ಓಕೆ, ಸೊ ನಾನು ಹೇಳ್ತಾ ಇರ್ತೀನಿ, ನಮ್ಮ ಯಶಸ್ಸಿನ ಒಂದು ಸರಳವಾದ ಸೂತ್ರ ಅಂದರೆ ಸಕಾರಾತ್ಮಕ ಮನೋಭಾವದ ಪ್ರಾಮಾಣಿಕ ನಿರಂತರ ಪ್ರಯತ್ನ. ಈ ಒಂದು 5-6 ಪದಗಳಲ್ಲಿ ನಮ್ಮ ಯಶಸ್ಸು ಅಡಗಿದೆ. ಓಕೆ, ಸೊ ಹೀಗಾಗಿ ಮುಂದುವರಿತಾ ಇರೋಣ. ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.